All Academy. Always with you. Hello my dear students, welcome to All Academy. ಇವತ್ತಿನ ಈ ವಿಡಿಯೋದಲ್ಲಿ ಇತ್ತೀಚೆಗೆ ನಡೆದಂತಹ ವಿಟಿಯು ಮೆಕ್ಯಾನಿಕಲ್ ವಿಭಾಗದ ಮೂರನೇ ಸೆಮಿಸ್ಟರ್ನ ಒಂದು ಪ್ರಶ್ನೆ ಪತ್ರಿಕೆ, ಅದು ಮಟೀರಿಯಲ್ ಸೈನ್ಸ್ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಉತ್ತರವನ್ನ ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೆ ನೀಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಐದು ಮಾಡ್ಯೂಲ್ಗಳಲ್ಲಿರುವಂತಹ ಹತ್ತು ಕ್ವಶನ್ಗಳು, ಐದು ಮಾಡ್ಯೂಲ್ ಮೇಲೆ ಇರುವಂತಹ ಹತ್ತು ಕ್ವಶನ್ಗಳ ಸಂಪೂರ್ಣ ಉತ್ತರವನ್ನ ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ. ಯಾಕಂದ್ರೆ ಹಲವಾರು ವಿದ್ಯಾರ್ಥಿಗಳು ನಮ್ಮ ಹಿಂದಿನ BTD ಕ್ವಶನ್ ಪೇಪರ್ ಸೊಲ್ಯೂಷನ್ ನ ನೋಡಿದ ತಕ್ಷಣ ವಿದ್ಯಾರ್ಥಿಗಳು, ಸರ್ ದಯವಿಟ್ಟು ಇನ್ನುಳಿದಂತಹ ಎಲ್ಲಾ ಪರೀಕ್ಷೆಗಳ ಒಂದು ವಿಡಿಯೋಗಳನ್ನ ಮಾಡಿ, ಅಂದ್ರೆ ನಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಮತ್ತೆ ನಾವು ಎಲ್ಲಿ ತಪ್ಪಿದೀವಿ ಅನ್ನೋದು ನಮ್ಗೆ ಇವಾಗನೇ ಕಾನ್ಫಿಡೆಂಟ್ ಬರುತ್ತೆ, ಅದ್ರ ಪ್ರಕಾರ ನಾವು ಮುಂದಿನ ಎಕ್ಸಾಮ್ಗಳಲ್ಲಿ ಸರಿಯಾಗಿ ತಯಾರಿಯನ್ನ ಮಾಡ್ಕೊಂತೀವಿ ಅಂತ ಹೇಳಿ ಹಲವಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಆ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಮಟೀರಿಯಲ್ ಸೈನ್ಸ್ ಸಬ್ಜೆಕ್ಟ್ ಅನ್ನು ಕೂಡ ನಾನು ಅದರ ಹತ್ತು ಪ್ರಶ್ನೆಗಳ ಉತ್ತರವನ್ನ ನೀಡ್ತಾ ಇದ್ದೇನೆ. ಸೊ ಮೊದಲನೇ ಪ್ರಶ್ನೆ ಏನಾಗಿತ್ತು, ಕ್ಯಾಲ್ಕುಲೇಟ್ ದ APF ಫಾರ್ FCC ಕ್ರಿಸ್ಟಲ್ ಸ್ಟ್ರಕ್ಚರ್. APF ಅಂತಂದ್ರೆ ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್, FCC ಅಂದ್ರೆ ಫೇಸ್ ಸೆಂಟರ್ಡ್ ಕ್ಯೂಬ್. ಸೊ ಅದನ್ನ ಕೇಳಿದ್ರು, ಎಷ್ಟು 6 ಮಾರ್ಕ್ಸ್ ಕೇಳಿದ್ರು ಇಲ್ಲಿ ನೋಡ್ತಾ ಇದ್ದಾರ. ಸೊ ಇದು ನಮ್ಮ ಫೇಸ್ ಸೆಂಟರ್ಡ್ ಕ್ರಿಸ್ಟಲ್, ಫೇಸ್ ಸೆಂಟರ್ಡ್ ಕ್ಯೂಬ್ ಸ್ಟ್ರಕ್ಚರ್. ಸೊ ಒಟ್ಟು 4 ಫೇಸಸ್, ಕಾರ್ನರ್ ಗಳಿಗೆ ಒಂದೊಂದು ಆಟಮ್ಸ್ ಇರುತ್ತೆ ಮತ್ತು ಸೆಂಟರ್ ಆಫ್ ದ ಫೇಸಸ್ ಒಂದು ಆಟಮ್ ಇರುತ್ತೆ, ಇಲ್ಲಿ ನೀವು ನೋಡಿ ಕಾಣಬಹುದು. ಓಕೆ, ಸೊ ಅದರದ್ದು ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್ ನ ಕಂಡುಹಿಡಿ ಅಂತ ಹೇಳಿದ್ರು. APF 6 ಮಾರ್ಕ್ಸ್ ಗೆ ಕೇಳಿದ್ರು. ಸೊ ಅದ್ರ ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್ ಎಷ್ಟು ಬರ್ಬೇಕಪ್ಪ ಅಂತಂದ್ರೆ 0.74. ಸೊ 0.74 ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್ ಇದ್ದದ್ದು, ಇದು FCC ಯ ಒಂದು ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್. ಸೊ ಇದನ್ನ ಇಲ್ಲಿ ಸ್ಟೆಪ್ಸ್ ಕೂಡ ನಾನು ತೋರಿಸಿದ್ದೀನಿ ಮತ್ತೆ ಈ ಡೈಗ್ರಾಮ್ ನ ಮ್ಯಾಂಡಿಟರಿ ಆಗಿ ಹಾಕ್ಲೇಬೇಕು. ಯಾವ ವಿದ್ಯಾರ್ಥಿಗಳು ಡೈಗ್ರಾಮ್ ಹಾಕಿರೋದಿಲ್ಲೋ ಸೊ ಅಲ್ಲಿ ನಿಮಗೆ ಮಾರ್ಕ್ಸ್ ಗಳು ಡಿಡಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ 1 ಮಾರ್ಕ್ಸ್ ಇರುತ್ತೆ ಮಾರ್ಕ್ಸ್ ಇದಕ್ಕೆ. ಸೊ ಫೈನಲ್ ಆನ್ಸರ್ ಗೆ 2 ಮಾರ್ಕ್ಸ್ ಇರುತ್ತೆ. ಮತ್ತೆ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ ಕಂಡುಹಿಡಿಯಕ್ಕೆ 1 ಮಾರ್ಕ್ಸ್ ಇರುತ್ತೆ. ದೆನ್ ಅಗೇನ್ ಇದು R ಕಂಡುಹಿಡಿಬೇಕಲ್ಲ, ಇದು A ಕಂಡುಹಿಡಿಯಕ್ಕೆ ಕೂಡ ವೆರಿ ಇಂಪಾರ್ಟೆಂಟ್, ಇಲ್ಲಿಯೂ ಕೂಡ 2 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ 6 ಮಾರ್ಕ್ಸ್ ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ Module 1 ನಲ್ಲಿ ಅಂದ್ರೆ ಫಸ್ಟ್ B ಕ್ವಶನ್ ಏನಿತ್ತಂದ್ರೆ ಡಿಸ್ಕಸ್ ದ ಪಾಯಿಂಟ್ ಅಂಡ್ ಲೈನ್ ಇಂಪರ್ಫೆಕ್ಷನ್ ಇನ್ ಕ್ರಿಸ್ಟಲ್ಸ್ ಅಂತ ಹೇಳಿದ್ರು. ಡಿಸ್ಕಸ್ ಅಂತ ಹೇಳಿದ್ರು. ಸೊ ಜನರಲಿ ಕೆಲವೊಂದು ಕ್ವಶನ್ ಪೇಪರ್ ಅಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಪಾಯಿಂಟ್ ಅಂಡ್ ಲೈನ್ ಫಂಕ್ಷನ್ಸ್ ಅಂತ ಕೇಳಿದ್ರು, ಬಟ್ ಇಲ್ಲಿ ಡಿಫ್ರೆನ್ಸ್ ಕೇಳಿರೋ ಕಾರಣ ಡಿಫ್ರೆನ್ಸ್ ಅನ್ನ ಬರಿಬೇಕು. ಈಗೇ ನೀವು ನೋಡ್ತಾ ಇದ್ರೆ ಇದು ಪಾಯಿಂಟ್ ಡಿಫೆಕ್ಟ್ಸ್, ಪಾಯಿಂಟ್ ಇಂಪರ್ಫೆಕ್ಷನ್. ಓಕೆ, ಅದರಲ್ಲಿ ವೇಕೆನ್ಸಿ ಬರುತ್ತೆ, ಸೂಪರ್ ಸಬ್ಸ್ಟಿಟ್ಯೂಷನಲ್ ಇಂಪ್ಯೂರಿಟಿ ಇರುತ್ತೆ ಮತ್ತು ಇಂಟರ್ಸ್ಟಿಷಿಯಲ್ ಇಂಪ್ಯೂರಿಟಿ, ಸೆಲ್ಫ್ ಇಂಟರ್ಸ್ಟಿಷಿಯಲ್ ಫೆಕಲ್ ಡಿಫೆಕ್ಟ್ಸ್. ಸೊ ಈ ರೀತಿಯಾದಂತಹ 4-5 ಡಿಫೆಕ್ಟ್ಸ್ ಗಳಿದೆ. ಸೊ ಅದನ್ನ ನೀವ್ ಏನ್ ಮಾಡ್ಬೇಕು, ಸೊ ಜನರಲ್ ಆಗಿ ಡಿಸ್ಕಸ್ ಬ್ರೀಫ್, ಮತ್ತೆ ಮಾರ್ಕ್ಸ್ ಇರೋದು 6 ಮಾರ್ಕ್ಸ್, ಹೀಗಾಗಿ ಪಾಯಿಂಟ್ಗೆ 3 ಮಾರ್ಕ್ಸ್ ಇರುತ್ತೆ ಮತ್ತು ಲೈನ್ ಇಂಪರ್ಫೆಕ್ಷನ್ ಗೆ 3 ಮಾರ್ಕ್ಸ್ ಇರುತ್ತೆ. ಆ ಮಾರ್ಕ್ಸ್ ವೇಟೇಜ್ ನೋಡಿ ಜಸ್ಟ್ ಡೈಗ್ರಾಮ್ ಹಾಕಿ ಜನರಲ್ ಆಗಿ ಬರೀತಾ ಹೋದ್ರೆ ಒಂದು 2-2 ಲೈನ್ಸ್ ಬರುತ್ತೆ, ದಟ್ ಈಸ್ ಮೋರ್ ದನ್ ಎನಫ್. ಅದೇ ರೀತಿ ಲೈನ್ ಡಿಫೆಕ್ಟ್ಸ್ ನೀವು ಇಲ್ಲಿ ನೋಡ್ತಾ ಇದ್ರೆ ಇದು ಲೈನ್ ಡಿಫೆಕ್ಟ್ಸ್, ಒಂದು ಎಡ್ಜ್ ಡಿಸ್ಲೊಕೇಶನ್, ಇನ್ನೊಂದು ಸ್ಕ್ರೂ ಡಿಸ್ಲೊಕೇಶನ್, ಈ ಎರಡು ಇಂಪ್ಯೂರಿಟೀಸ್ ಎದರಲ್ಲಿ ಬರುತ್ತೆ, ಅದು ಲೈನ್ ಡಿಫೆಕ್ಟ್ಸ್ ನಲ್ಲಿ ಬರುತ್ತೆ. ಇದ್ರ ಡೈಗ್ರಾಮ್ ಕೂಡ ನೀವು ಹಾಕ್ಬೇಕಾಗತ್ತೆ. ಸೊ ಯಾರು ವಿದೌಟ್ ಡೈಗ್ರಾಮ್ ನ ಹಾಕಿರ್ತಾರ ಅಲ್ಲಿ ನಿಮಗೆ ಹಾರ್ಡ್ಲಿ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಮ್ಯಾಕ್ಸಿಮಮ್ ಸಿಗುವಂತ ಸಾಧ್ಯತೆ ಇದೆ. ವಿದೌಟ್ ಡೈಗ್ರಾಮ್ ಮಟೀರಿಯಲ್ ಸೈನ್ಸ್ ನಲ್ಲಿ ನೀವು ಜಾಸ್ತಿ ಸ್ಕೋರ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ 1C ಕ್ವಶನ್ ಏನಿತ್ತು, ವಾಟ್ ಈಸ್ ಫಿಕ್ಸ್ ಲಾ ಆಫ್ ಡಿಫ್ಯೂಷನ್, ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಡಿಫ್ಯೂಷನ್. ನೋಡ್ರಿ, ಸೊ ಫಿಕ್ಸ್ ಲಾ ಡೆಫಿನೇಷನ್ ಕೇಳಿದ್ದಾರೆ, ಅದ್ರ ಜೊತೆಗೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕೇಳಿದ್ದಾರೆ. ಸೊ ಟೋಟಲ್ 8 ಮಾರ್ಕ್ಸ್ ಕೇಳೋರಿದ್ರ ಫಿಕ್ಸ್ ನಲ್ಲಿ 2 ಲಾ ಇದೆ, ಫಿಕ್ಸ್ ಫಸ್ಟ್ ಲಾ ಆಫ್ ಡಿಫ್ಯೂಷನ್, ಫಿಕ್ಸ್ ಸೆಕೆಂಡ್ ಲಾ ಆಫ್ ಡಿಫ್ಯೂಷನ್. ಸೊ ಎರಡಕ್ಕೂ ಏನ್ ಮಾಡಿರ್ತಾರೆ, ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ, ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ ಮತ್ತು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ 2 ಮಾರ್ಕ್ಸ್ ಅನ್ನ ನೀಡಿರ್ತಾರೆ, ಟೋಟಲ್ 8 ಮಾರ್ಕ್ಸ್. ಸೊ ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಸೊ ಜಸ್ಟ್ ಹೇಳ್ತಾ ಇದ್ದೀನಿ ಹೆಂಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ನಿಮ್ಗೆ ಫಿಕ್ಸ್ ಲಾ ಆಫ್ ಡಿಫ್ಯೂಷನ್ ಕೂಡ ಇದ್ದೇ ಇದೆ. ಸೊ ಇದೆರಡು ಫಿಕ್ಸ್ ಲಾ ನೀವ್ ಏನ್ ಮಾಡ್ಬೇಕು, ಡೆಫಿನೇಷನ್ ನ ಬರಿಬೇಕು ಮತ್ತೆ ಇಕ್ವೇಶನ್ ನ ಬರಿಬೇಕು. ಈ 3 ಮಾರ್ಕ್ಸ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತಂದ್ರೆ, 2 ಮಾರ್ಕ್ಸ್ ನಿಮ್ಮ ಈ ಡೆಫಿನೇಷನ್ ಇರುತ್ತೆ ಮತ್ತೆ 1 ಮಾರ್ಕ್ಸ್ ಇಲ್ಲಿ ಇಕ್ವೇಶನ್ ಬರಿಬೇಕು. ಯಾಕಂದ್ರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಫಿಕ್ಸ್ ಲಾ ಆಫ್ ಡಿಫ್ಯೂಷನ್ ನಲ್ಲಿ ಇಕ್ವೇಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಸೆಕೆಂಡ್ ಲಾ ಡೆಫಿನೇಷನ್ ಮತ್ತೆ ಅದರದ್ದು ನೀವು ಇಕ್ವೇಶನ್ ನ ಬರಿಬೇಕು. ಮತ್ತೆ ಇಲ್ಲಿದೆ ನೋಡಿ, ಸೈಜ್ ಆಫ್ ನ ಪಾರ್ಟಿಕಲ್, ಟೆಂಪರೇಚರ್, ಕಾನ್ಸಂಟ್ರೇಷನ್ ಡಿಫರೆನ್ಸ್, ಡಿಫ್ಯೂಷನ್ ಡಿಸ್ಟೆನ್ಸ್, ಸರ್ಫೇಸ್ ಏರಿಯಾ, ಪರ್ಮಿಯಬಿಲಿಟಿ, ಇವು ಒಂದೊಂದು ಲೈನ್ ಬರೆದ್ರು ಕೂಡ ನಿಮಗೆ ಸಾಕು. ಸೊ ಟೋಟಲ್ 8 ಮಾರ್ಕ್ಸ್ ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ.
ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಟೂ ಎ ಅಂದ್ರೆ ಮಾಡ್ಯೂಲ್ ಒನ್ ನಲ್ಲಿನೇ ಸೆಕೆಂಡ್ ಕ್ವಶನ್. ಕೆಲವು ವಿದ್ಯಾರ್ಥಿಗಳು ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಇದೇ ಕ್ವಶನ್ ಅಟೆಂಪ್ಟ್ ಮಾಡಿದ್ದಾರೆ. ವಿತ್ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಆಫ್ ಎನ್ ಮೈಲ್ಡ್ ಸ್ಟೀಲ್ ಎಕ್ಸ್ಪ್ಲೇನ್ ಈಲ್ಡ್ ಸ್ಟ್ರೆಂತ್ ಡಕ್ಟಿಲಿಟಿ ಟಫ್ನೆಸ್ ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಂತ್. ಸೊ ಅದಕ್ಕೆ ನಾನು ಏನು ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಈ ಡಯಾಗ್ರಾಮ್ ನಿಮ್ಗೆ ಆಲ್ಮೋಸ್ಟ್ ನೀವು ಲ್ಯಾಬ್ ಅಲ್ಲಿ ಕೂಡ ಮಾಡಿರ್ತಾರೆ, ಮಟೀರಿಯಲ್ ಟೆಸ್ಟಿಂಗ್ ಲ್ಯಾಬ್ ಅಲ್ಲಿ ಮತ್ತೆ ಮೆಕ್ಯಾನಿಕ್ಸ್ ಆಫ್ ಮಟೀರಿಯಲ್ ಮಾಮ್ ಸಬ್ಜೆಕ್ಟ್ ಅಲ್ಲಿ ಕೂಡ ನೀವು ಇದನ್ನ ಕಲ್ತಿರ್ತಾರೆ. ದಿಸ್ ಬೇಸಿಕ್ ಡಯಾಗ್ರಾಮ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಅಂತ ಹೇಳ್ತೀವಿ, ಅಥವಾ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಅಂತ ಹೇಳ್ತೀವಿ, ಅಥವಾ ಹುಕ್ಸ್ ಡಯಾಗ್ರಾಮ್ ಅಂತಾನು ಹೇಳ್ತೀವಿ ನಾವು. ಹುಕ್ಸ್ ಲಾ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಹೀಗಾಗಿ ಇದರೆಲ್ಲ ನಾನು ಈ ಡಯಾಗ್ರಾಮ್ ನ ಹಾಕಿ ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೀವು ಒಂದೊಂದು ಲೈನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಮತ್ತೆ ಈ ಡಯಾಗ್ರಾಮ್ ಗೆ ಎಷ್ಟು ಮಾರ್ಕ್ಸ್ ಇದೆಯಲ್ಲ, ಇಲ್ಲಿ ಟೋಟಲ್ ಎಷ್ಟು ಕೇಳಿದ್ದಾರೆ, 1, 2, 3, 4 ಪಾಯಿಂಟ್ಸ್ ಕೇಳಿದ್ದಾರೆ. ಸೊ ಎಲ್ಲದಕ್ಕೂ ಒಂದೊಂದು ಮಾರ್ಕ್ಸ್ ಇರುತ್ತೆ, ಪ್ಲಸ್ 2 ಮಾರ್ಕ್ಸ್ ಫಾರ್ ಡಯಾಗ್ರಾಮ್ ಇರುತ್ತೆ. 2 ಮಾರ್ಕ್ಸ್ ಫಾರ್ ಡಯಾಗ್ರಾಮ್ ಅಂಡ್ 1, 1, 1, 1 ಮಾರ್ಕ್ಸ್ ಫಾರ್ ಡೆಫಿನೇಷನ್ಸ್ ಗೆ ಇರುತ್ತೆ. ನೆಕ್ಸ್ಟ್ ಕ್ವಶನ್ 1B, ಶೋ ದಟ್ ಎಪ್ಸಿಲಾನ್, ದಟ್ ಈಸ್ ಏನ್ ಕೇಳಿದ್ದಾರೆ, ಎಪ್ಸಿಲಾನ್ ಈಕ್ವಲ್ಸ್ ಟು ಲ್ಯಾನ್ 1 ಪ್ಲಸ್ ಎಪ್ಸಿಲಾನ್, ಅಂದ್ರೆ ಟ್ರೂ ಸ್ಟ್ರೈನ್ ರಿಲೇಷನ್ ಡಯಾಗ್ರಾಮ್ ಇದು, ಅದು ಇಲ್ಲಿದೆ ನೋಡಿ. ಸೊ ಈ ಡಯಾಗ್ರಾಮ್ ಅನ್ನ ವಿದ್ಯಾರ್ಥಿಗಳು ಬಿಡಿಸಬೇಕಾಗುತ್ತೆ. ಸೊ ಇದು ಸಾರಿ ಈ ಈಕ್ವೇಶನ್ ನ ನೀವು ಪ್ರೂವ್ ಮಾಡಂತ ಕೇಳಿದ್ದಾರೆ. ಸೊ ಕನ್ವೆನ್ಷನಲ್ ಶೇರ್ ಸ್ಟ್ರೈನ್ ಅದನ್ನ ಇಕ್ವೇಟ್ ಮಾಡಂತ ಹೇಳಿದ್ದಾರೆ. ಕನ್ವೆನ್ಷನಲ್ ಶೇರ್ ಸ್ಟ್ರೈನ್ ಮತ್ತೆ ಟ್ರೂ ಸ್ಟ್ರೈನ್ ನ ರಿಲೇಷನ್ ಏನು, ಸೊ ಅದನ್ನ ನಾವು ಇಲ್ಲಿ ಡಿರೈವ್ ಮಾಡಬೇಕು. ಆಲ್ರೆಡಿ ಇಲ್ಲಿ ಕೊಟ್ಟಿದೆ ನೋಡಿ, ಡಯಾಗ್ರಾಮ್ ಇದೆ. ಸೊ ಮತ್ತೆ ಇದನ್ನ ಕ್ಲಿಯರ್ ಆಗಿ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ನೀಡಿದ್ದಾರೆ ವಿದ್ಯಾರ್ಥಿಗಳಿಗೆ. 4 ಮಾರ್ಕ್ಸ್ ಗಾಗಿ ಕೇಳಿದ್ರು ಓನ್ಲಿ ದೀಸ್ ಆರ್ ದ ಸ್ಟೆಪ್ಸ್. ಸೊ ಇದು 1 ಮಾರ್ಕ್ಸ್ ಇರುತ್ತೆ. ಸೊ ಅಗೇನ್ ಹಿಯರ್ 1 ಮಾರ್ಕ್ಸ್, ಸೊ ಹಿಯರ್ ಇಟ್ ಈಸ್ 2 ಮಾರ್ಕ್ಸ್. ಟೋಟಲ್ 4 ಮಾರ್ಕ್ಸ್ ಈ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ನೆಕ್ಸ್ಟ್ ಕ್ವಶನ್ ಏನಿತ್ತು, ಒಂದು ನ್ಯೂಮಾರಿಕಲ್ ಕೇಳಿದ್ರು, 10 ಮಾರ್ಕ್ಸ್ ಗೆ ಕೇಳಿದಂತ ನ್ಯೂಮಾರಿಕಲ್. ಸೊ ಅ ಪ್ಲೇನ್ ಕಾರ್ಬನ್ ಸ್ಟೀಲ್ ರಾಡ್ ಈಸ್ ಸಬ್ಜೆಕ್ಟೆಡ್ ಟು ಅ ಟೆನ್ಸೈಲ್ ಲೋಡ್ ಆಫ್ 700 kg, ಅಸ್ಯೂಮ್ ನೋ ಚೇಂಜಸ್ ಇನ್ ಅ ವಾಲ್ಯೂಮ್ ಡ್ಯೂರಿಂಗ್ ದ ಎಕ್ಸ್ಟೆನ್ಷನ್, ಡಿಟರ್ಮೈನ್ ದ ಇಂಜಿನಿಯರಿಂಗ್ ಸ್ಟ್ರೆಸ್, ಇಂಜಿನಿಯರಿಂಗ್ ಸ್ಟ್ರೈನ್ ಟು ಟ್ರೂ ಸ್ಟ್ರೆಸ್ ಅಂಡ್ ಟ್ರೂ ಸ್ಟ್ರೈನ್. ದ ಇನಿಷಿಯಲ್ ಡಯಾಮೀಟರ್ ಆಫ್ ಎನ್ ರಾಡ್ ಈಸ್ 13 mm ಅಂಡ್ ದ ಸ್ಪೆಸಿಮನ್ ಅಂಡರ್ ದ ಲೋಡ್ ಈಸ್ 12 mm. ಸೊ ಇಲ್ಲಿ ಏನ್ ಹೇಳಿದ್ದಾರೆ, ಸೊ ಹಿ ಹ್ಯಾಸ್ ಗಿವನ್ ದ ಡಯಾಮೀಟರ್. ಸೊ ಏನ್ ಹೇಳಿದ್ದಾರೆ, ಇನಿಷಿಯಲಿ ಇಟ್ ವಾಸ್ ಇನ್ 13 mm, D1, D2 ಎಷ್ಟಾಗಿದೆ ಆಫ್ಟರ್ ದ ಲೋಡ್, ಇಟ್ ಈಸ್ 12 mm. ಮತ್ತೆ ಟೆನ್ಸೈಲ್ ಲೋಡ್ ಹೇಳಿದ್ದಾರೆ. ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತಂದ್ರೆ, ಇಲ್ಲಿ ವಾಲ್ಯೂಮ್ ಚೇಂಜ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ದೇರ್ ಈಸ್ ನೋ ಚೇಂಜ್ ಇನ್ ದ ವಾಲ್ಯೂಮ್. ಸೊ ನಾವು ಇದನ್ನ ಸಾಲ್ವ್ ಮಾಡಬೇಕು, ಏನೇನ್ ಕಂಡುಹಿಡಬೇಕು, ಇಂಜಿನಿಯರಿಂಗ್ ಸ್ಟ್ರೆಸ್, ಇಂಜಿನಿಯರಿಂಗ್ ಸ್ಟ್ರೈನ್ ಕಂಡುಹಿಡಬೇಕು, ಮತ್ತೆ ಟ್ರೂ ಸ್ಟ್ರೆಸ್ ಮತ್ತೆ ಟ್ರೂ ಸ್ಟ್ರೈನ್ ನ ಕಂಡುಹಿಡಬೇಕು. ಸೊ ಇಂಜಿನಿಯರಿಂಗ್ ಸ್ಟ್ರೆಸ್ ಎಷ್ಟು ಬರುತ್ತಪ್ಪ ಅಂದ್ರೆ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಗೆ, ಸೊ ಸಿಗ್ಮಾ ಎಷ್ಟು ಬರುತ್ತೆ, 517.36 ಅಂದ್ರೆ 517.36 ನ್ಯೂಟನ್ ಪರ್ mm ಸ್ಕ್ವೇರ್. ನಾ mm ಅಲ್ಲಿ ಹಾಕೊಂಡಿದ್ದೀನಿ, ಯಾಕಂದ್ರೆ ಎಲ್ಲ ಇಲ್ಲಿ ಡಯಾಮೀಟರ್ mm ಅಲ್ಲಿ ಇರೋದ ಕಾರಣ ನ್ಯೂಟನ್ ಪರ್ mm. ಇಲ್ಲಿ ಕೆಜಿ ಇದ್ದದನ್ನ ನಾನು ನ್ಯೂಟನ್ ಕನ್ವರ್ಟ್ ಮಾಡಿದ್ದೀನಿ. ಮತ್ತೆ ಎಪ್ಸಿಲಾನ್ ಅಂದ್ರೆ ಸ್ಟ್ರೈನ್ ಎಷ್ಟು ಬರುತ್ತೆ, 0.1736 ಬರುತ್ತೆ. ಅದೇ ರೀತಿ ಟ್ರೂ ಸ್ಟ್ರೆಸ್, ಟ್ರೂ ಸ್ಟ್ರೈನ್ ಏನ್ ಬರುತ್ತೆ, ಸ್ಟ್ರೆಸ್ ಎಷ್ಟು ಬರುತ್ತೆ, ಟ್ರೂ ಸ್ಟ್ರೆಸ್ 607.17 ನ್ಯೂಟನ್ ಪರ್ mm ಸ್ಕ್ವೇರ್. ಅದೇ ರೀತಿ ಎಪ್ಸಿಲಾನ್ ಅಂದ್ರೆ ಸ್ಟ್ರೈನ್ ಎಷ್ಟು ಬರುತ್ತೆ, 0.16. ಸೊ ಇದು ಸೊ ಟೋಟಲ್ ಆಗಿದಂತ ಆನ್ಸರ್. ಸೊ ಇಲ್ಲಿ 5 ಮಾರ್ಕ್ಸ್ ಇರುತ್ತೆ, ಅಗೇನ್ ಹಿಯರ್ ಇಟ್ ವಿಲ್ ಬಿ 5 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಮಾಡ್ಯೂಲ್ 2, ವೆರಿ ಇಂಪಾರ್ಟೆಂಟ್. ಎಲ್ಲಾ ವಿದ್ಯಾರ್ಥಿಗಳು ಥರ್ಡ್ ಕ್ವಶನ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಅಟೆಂಪ್ಟ್ ಮಾಡಿದ್ದಾರೆ, ಯಾಕಂದ್ರೆ ಬಹಳ ಈಸಿ ಆದಂತ ಕ್ವಶನ್ ಕೇಳಿದ್ರು ಮಾಡ್ಯೂಲ್ 2. ಜನರಲಿ ಒಂದೆರಡು ಕ್ವಶನ್ ಅಂತ ಈ ಸೆಕ್ಷನ್ ಪಾರ್ಟ್ ಅಲ್ಲಿ ಬರ್ತಿತ್ತು, ಇನ್ ರಿಮೈನಿಂಗ್ ಎಲ್ಲ ನಮ್ಮ ಫೇಸ್ ಡಯಾಗ್ರಾಮ್ಸ್ ಅದರ ರಿಲೇಟೆಡ್ ಕೇಳಿದ್ರು. ಬಟ್ ಇಲ್ಲಿ ಈ ಸಾರಿ ವಿದ್ಯಾರ್ಥಿಗಳಿಗೆ ತುಂಬಾನೇ ಈಸಿ ಆದಂತ ಕ್ವಶನ್ಸ್ ಗಳು ಬಂದಿತ್ತು, ಅದು ಮಾಡ್ಯೂಲ್ 2 ನ ಫಸ್ಟ್ ಕ್ವಶನ್ ಅಂದ್ರೆ ಥರ್ಡ್ ಕ್ವಶನ್ ಅಲ್ಲಿ, ವಾಟ್ ಆರ್ ದ Type 1, Type 2, Type 3 ಫೇಲಿಯರ್ಸ್ ಆಫ್ ಮಟೀರಿಯಲ್ ಅಂತ 10 ಮಾರ್ಕ್ಸ್ ಗೆ ಕೇಳಿದ್ರು. ಸೊ ಅದರಲ್ಲಿ 3 ಟೈಪ್ ಫೇಲಿಯರ್ಸ್ ಬರುತ್ತೆ, ಒಂದು ಡಕ್ಟೈಲ್, ಮತ್ತೆ ಇನ್ನೊಂದು ಬ್ರಿಟಲ್, ಇನ್ನೊಂದು ಶಿಯರ್ ಫೇಲಿಯರ್. 3 ರೀತಿಯಾದಂತ ಫೇಲಿಯರ್ಸ್ ಬರುತ್ತೆ. ಸೊ ಈ 3 ಡಯಾಗ್ರಾಮ್ ಹಾಕಿ ಯಾವ ರೀತಿ ಫೇಲಿಯರ್ ಆಗುತ್ತೆ ಅಂತ ಬರೆದ್ರೆ ಸಾಕು. ಇಲ್ಲಿ ಡಕ್ಟೈಲ್ ಅಲ್ಲಿ ಕಪ್ ಅಂಡ್ ಕೋನ್ ಶೇಪ್ ಬರುತ್ತೆ, ಬ್ರಿಟನ್ ಅಲ್ಲಿ ಇಮಿಡಿಯೇಟ್ ಬ್ರೇಕ್ ಆಗಿಬಿಡುತ್ತೆ, ಶಾರ್ಪ್ ಎಜ್ಜಸ್ ಕ್ರಿಯೇಟ್ ಆಗ್ತದೆ, ಶಿಯರ್ ನಲ್ಲಿ ಅಟ್ ಸರ್ಟನ್ ಆಂಗಲ್ ಅದು ಮಟೀರಿಯಲ್ ಫೇಲಿಯರ್ ಕಾಣುತ್ತೆ. ಸೊ ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಮತ್ತೆ 3 ಇರೋದ್ರಿಂದ ಈ ಡಯಾಗ್ರಾಮ್ಗೆ ಸೊ ಟೋಟಲ್ 1 ಮಾರ್ಕ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಅಂದ್ರೆ ಡಯಾಗ್ರಾಮ್ ಹಾಕಿದ್ರೆ ಸಿಂಪಲ್ ಡಯಾಗ್ರಾಮ್ ಇದೆ. ಸೊ ರಿಮೈನಿಂಗ್ 3 ಮಾರ್ಕ್ಸ್ ಏನಿದೆಲ್ಲ, Type 1, Type 2, Type 3 ಎಕ್ಸ್ಪ್ಲನೇಷನ್ ಗೆ ವೇಟೇಜ್ ಅನ್ನ ನೀಡಿರ್ತಾರೆ, ಹಾವ್ ಹೆಂಗೆ ಮಟೀರಿಯಲ್ ಫೇಲಿಯರ್ ಆಗುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಏನಿದೆ, ವಾಟ್ ಈಸ್ ಫಟೀಗ್, ಬಿ ಕ್ವಶನ್, ಥರ್ಡ್ ಬಿ ಕ್ವಶನ್, ವಾಟ್ ಈಸ್ ಫಟೀಗ್, ಎಕ್ಸ್ಪ್ಲೇನ್ ದ ಫಟೀಗ್ ಟೆಸ್ಟಿಂಗ್ ಮಷಿನ್. ಸೊ ಫಟೀಗ್ ಡೆಫಿನೇಷನ್ ಬರೀಬೇಕು. ಸೊ ಫಟೀಗ್ ಟೆಸ್ಟ್ ಅಂದ್ರೆ ಫಟೀಗ್ ಅಂದ್ರೇನು, ಫಟೀರಿಯಂಗ್ ನಲ್ಲಿ ಯಾವ ರೀತಿ ಮಟೀರಿಯಲ್ ಫೇರ್ ಆಗುತ್ತೆ ಅದನ್ನ ಬರೀಬೇಕು, ಡೆಫಿನೇಷನ್ ಬರೀಬೇಕು. ಸೊ ಐ ಡೋಂಟ್ ವಾಂಟ್ ಟು ಟೇಕ್ ಅ ಡೆಫಿನೇಷನ್, ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಸೊ ಅದಾದ ನಂತರ ಏನ್ ಹೇಳಿದ್ರೆ, ಫಟೀಗ್ ಟೆಸ್ಟಿಂಗ್ ಮಷಿನ್. ಸೊ ಇಲ್ಲೇನ್ ಮಾಡಿದ್ದಾರೆ, ಫಟೀಗ್ ಮಷಿನ್ ಟೆಸ್ಟಿಂಗ್ ಮಷಿನ್ ಕೇಳಿರುತ್ತೆ ವಿತ್ ಸ್ಕೆಚ್ ಅಂತ ಕೇಳಿದ್ದಾರೆ.
ಸೊ ಹೀಗಾಗಿ ಇಲ್ಲಿ 4 ಮಾರ್ಕ್ಸ್ ನ ವೇಟೇಜ್ ನೀಡಿ ಡೆಫಿನೇಷನ್ಗೆ ಜಸ್ಟ್ 2 ಮಾರ್ಕ್ಸ್ ಅನ್ನ ನೀಡ್ತಾರೆ. ಡೆಫಿನೇಷನ್ ಯಾರು ಬರ್ತಿರ್ತಾರೆ ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ, ಮತ್ತು ಯಾರು ಈ ಫಟೀಗ್ ಟೆಸ್ಟಿಂಗ್ ಮಷಿನ್ ನ ಸ್ಕೆಚ್ ಹಾಕಿ ಎಕ್ಸ್ಪ್ಲೈನ್ ಮಾಡಿರ್ತಾರೋ ಅಲ್ಲಿ 4 ಮಾರ್ಕ್ಸ್. ಅಗೇನ್ ಇಲ್ಲಿ 2 ಮಾರ್ಕ್ಸ್ ಫಾರ್ ಸ್ಕೆಚ್ ಇರುತ್ತೆ, 2 ಮಾರ್ಕ್ಸ್ ಎಕ್ಸ್ಪ್ಲನೇಷನ್ಗೆ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಎಕ್ಸ್ಪ್ಲೈನ್ 3 ಸ್ಟೇಜಸ್ ಆಫ್ ಕ್ರೀಪ್, ದಟ್ ಈಸ್ 3rd ಸಿ ಕ್ವಶನ್ ಆಗಿತ್ತು, 4 ಮಾರ್ಕ್ಸ್ ಕೇಳಿದಂತ ಪ್ರಶ್ನೆ ಇದು. ಇಲ್ಲಿದೆ ನೋಡಿ, ಸೊ ಈ ಡೈಗ್ರಾಮ್ ನ ವಿದ್ಯಾರ್ಥಿಗಳು ಹಾಕಬೇಕು. 3 ಸ್ಟೇಜಸ್, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ ಅಥವಾ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಸ್ಟೇಜಸ್ ಅಂತ ಹೇಳ್ತೀವಿ ನಾವು. ಈ 3 ಸ್ಟೇಜಸ್ ಅನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಅಗೇನ್ ಹಿಯರ್ ಸೊ 2 ಮಾರ್ಕ್ಸ್ ಏನಿರುತ್ತೆ, ಡೈಗ್ರಾಮ್ ಇರುತ್ತೆ, ಇನ್ನು 2 ಮಾರ್ಕ್ಸ್ ಎಕ್ಸ್ಪ್ಲನೇಷನ್ಗೆ ಇರುತ್ತೆ. ಈ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ. ಅಥವಾ ಏನ್ ಮಾಡ್ಬೋದು, ಸ್ಟೇಜ್ 1 ಗೆ 1 ಮಾರ್ಕ್ಸ್, ಸ್ಟೇಜ್ 2 ಗೆ 1 ಮಾರ್ಕ್ಸ್, ಸ್ಟೇಜ್ 3 ಗೆ ಎಕ್ಸ್ಪ್ಲನೇಷನ್ ಗೆ 1 ಮಾರ್ಕ್ಸ್ ನೀಡಿ ಈ ಡೈಗ್ರಾಮ್ ಗೆ 1 ಮಾರ್ಕ್ಸ್ ಅನ್ನ ನೀಡಬಹುದು. ಆ ರೀತಿನೂ ಮಾರ್ಕ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ನೆಕ್ಸ್ಟ್ ಕ್ವಶನ್ ಏನಾಗಿತ್ತು, ಮಾಡ್ಯೂಲ್ 2 ನ 4th ಕ್ವಶನ್, 4th ಎ ದಲ್ಲಿ, ವಾಟ್ ಈಸ್ ಸಾಲಿಡ್ ಸೊಲ್ಯೂಷನ್, ಡಿಸ್ಕಸ್ ಹ್ಯೂಮ್ ರೋಟರಿ ರೂಲ್ಸ್ ಫಾರ್ ಫಾರ್ಮೇಶನ್ ಆಫ್ ಸಾಲಿಡ್ ಸೊಲ್ಯೂಷನ್, 5 ಮಾರ್ಕ್ಸ್ ಗೆ ಕೇಳಿದೆ. ಸೊ ಅದಕ್ಕೆ ಸಾಲಿಡ್ ಸೊಲ್ಯೂಷನ್ ಡೆಫಿನೇಷನ್ ನೀಡಿದ್ದೀನಿ ಇಲ್ಲಿ. ಸೊ ಸಾಲಿಡ್ ಸೊಲ್ಯೂಷನ್ ಅಂತ ಏನು, ಅದರ ಡೆಫಿನೇಷನ್ ಬರೀಬೇಕು. ಸೊ ಅಗೇನ್ ರೂಲ್ಸ್, 4 ರೂಲ್ಗಳಿದೆ. ಸೊ ಅದಕ್ಕಾಗಿ ಈ ಡೆಫಿನೇಷನ್ ಗೆ 1 ಮಾರ್ಕ್ಸ್ ನೀಡ್ತಾರೆ, ಮತ್ತೆ ಈ 4 ಪಾಯಿಂಟ್ಸ್ ಗಳನ್ನ ಬರೆದ್ರೆ 4 ಮಾರ್ಕ್ಸ್ ಅನ್ನ ನೀಡ್ತಾರೆ. ಈ 4 ಟೋಟಲ್, ದೇರ್ ಆರ್ 4 ರೂಲ್ಸ್. ಸೊ ಹ್ಯೂಮ್ ರೋಟರಿ ರೂಲ್ಸ್ ಅಲ್ಲಿ 4 ರೂಲ್ಗಳಿದೆ, ಆ 4 ರೂಲ್ಗಳನ್ನ ಇಲ್ಲ ಮೆನ್ಷನ್ ಮಾಡಿದ್ದೀನಿ. ಈ 4 ರೂಲ್ ಬರೀಬೇಕು. ಸೊ ಡೆಫಿನೇಷನ್ ಗೆ 1 ಮಾರ್ಕ್ಸ್ ನೀಡಿರ್ತಾರೆ, ಮತ್ತು 4 ರೂಲ್ಗಳನ್ನ ಬರೆದ್ರೆ 4 ಮಾರ್ಕ್ಸ್, ಟೋಟಲ್ 5 ಮಾರ್ಕ್ಸ್ ಆಗಿರುತ್ತೆ. ನೆಕ್ಸ್ಟ್ 4th ಬಿ ಕ್ವಶನ್, ಮಾಡ್ಯೂಲ್ 2 ನಲ್ಲಿ 4th ಕ್ವಶನ್. 4th ಬಿ ಏನಾಗಿತ್ತಪ್ಪ ಅಂದ್ರೆ, ವಿತ್ ಡ್ರಾ ಅ ನೀಟ್ ಐರನ್ ಕಾರ್ಬನ್ ಇಕ್ವಿಲಿಬ್ರಿಯಂ ಡೈಗ್ರಾಮ್ ಅಂಡ್ ಲೇಬಲ್ ಆಲ್ ದ ಫೇಸಸ್ ಅಂಡ್ ರೈಟ್ ದ ಇನ್ವರ್ಟ್ ರಿಯಾಕ್ಷನ್ಸ್ ಲೈಕ್ ಯೂಟೆಕ್ಟಾಯ್ಡ್, ಯೂಟೆಕ್ಟಿಕ್ ಅಂಡ್ ಪೆರಿಟೆಕ್ಟಿಕ್ ರಿಯಾಕ್ಷನ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲೇನ್ ಕೇಳಿದ್ದಾರೆ, ಅಲಾಂಗ್ ವಿತ್ ಐರನ್ ಕಾರ್ಬನ್ ಡೈಗ್ರಾಮ್ ಲೇಬಲ್ ಆಲ್ ದ ಫೇಸಸ್ ಅಂಡ್ ರೈಟ್ ದ ಇನ್ವರ್ಟ್ ರಿಯಾಕ್ಷನ್ಸ್, ಅಲ್ಲಿರುವಂತ ರಿಯಾಕ್ಷನ್ ಗಳನ್ನ ಬರೀರಿ ಅಂತ ಹೇಳಿದ್ರು. ಸೊ ಐರನ್ ಕಾರ್ಬನ್ ಡೈಗ್ರಾಮ್ ನ ನಾನು ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಸೊ ಸ್ಕ್ರೀನ್ ನ ದೊಡ್ಡದು ಮಾಡ್ಕೊಂಡು ವಿದ್ಯಾರ್ಥಿಗಳು ನೋಡ್ಕೋಬಹುದು ಯಾವ್ಯಾವ ಫೇಸಸ್ ನಲ್ಲಿ ಏನೇನಿದೆ, ಮತ್ತೆ ಆ ರಿಯಾಕ್ಷನ್ಸ್ ಗಳು ಏನೇನಿದೆ. ಸೊ ಅದನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡಿ, ಇದು ರಿಯಾಕ್ಷನ್ಸ್ ಇಲ್ಲಿದೆ ಅಲ್ಲ. ಸೊ ಇವೆಲ್ಲ ರಿಯಾಕ್ಷನ್ಸ್ ಗಳು ಮತ್ತು ಅಲ್ಲಿರುವಂತಹ ಕಂಪೋಸಿಷನ್ ಫೇಸಸ್ ಆಗಿರುತ್ತೆ. ಈ ಡೈಗ್ರಾಮ್ ನ ಹಾಕ್ಬೇಕು. ಸೊ ಮ್ಯಾಕ್ಸಿಮಮ್ ವೇಟೇಜ್ ಡೈಗ್ರಾಮ್ ಇರುತ್ತೆ. ಸೊ ನನ್ನ ಅಂದಾಜಿನ ಪ್ರಕಾರ 6 ಮಾರ್ಕ್ಸ್ ಡೈಗ್ರಾಮಿಗೆ ನೀಡಿ, ಇನ್ನು ರಿಮೈನಿಂಗ್ 4 ಮಾರ್ಕ್ಸ್ ಎಕ್ಸ್ಪ್ಲನೇಷನ್ ಗೆ ನೀಡಬಹುದು. ಯಾಕಂದ್ರೆ ಫೇಸ್ ಡೈಗ್ರಾಮ್ ನಲ್ಲಿ ಬಹಳಷ್ಟು ಕಾಂಪ್ಲಿಕೇಟೆಡ್ ಪಾಯಿಂಟ್ಸ್ ಗಳಿದೆ, ಕ್ರಿಟಿಕಲ್ ಪಾಯಿಂಟ್ಸ್ ಗಳಿದೆ ಆ ರೀತಿ. ಆಮೇಲೆ ಬಹಳಷ್ಟು ಲೇಬಲಿಂಗ್ ಸೆಕ್ಷನ್ಸ್ ಕೂಡ ಇದೆ. ಸೊ ಅಲಾಂಗ್ ವಿತ್ ಲೇಬಲ್ ಮತ್ತೆ ಇದಕ್ಕೆ ಮಾಡಿದ್ರೆ 6 ಮಾರ್ಕ್ಸ್ ಡೈಗ್ರಾಮ್ ಇರುತ್ತೆ, ಇನ್ ರಿಮೈನಿಂಗ್ 4 ಮಾರ್ಕ್ಸ್ ಇವೆಲ್ಲ ರಿಯಾಕ್ಷನ್ ಅಥವಾ ಎಕ್ಸ್ಪ್ಲನೇಷನ್ ಗೆ ಇರುತ್ತೆ. ನೆಕ್ಸ್ಟ್ ಕ್ವಶನ್ ಏನಿತ್ತಪ್ಪ ಅಂತಂದ್ರೆ, 4th ಸಿ, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಕ್ರಿಟಿಕಲ್ ರೇಡಿಯಸ್ ಇನ್ ಹೋಮೋಜಿನಿಯಸ್ ನ್ಯೂಕ್ಲಿಯೇಷನ್ ಅಂಡ್ ಡಿಸ್ಕಸ್ ದ ಸಿಗ್ನಿಫಿಕೆನ್ಸ್ ಇನ್ ಆಫ್ ದಿಸ್ ಕ್ರಿಟಿಕಲ್ ರೇಡಿಯಸ್. ಸೊ ಅದಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಸಿಂಪಲ್ ಆಗಿಂತ ಡೆರಿವೇಶನ್ ನ ನೀಡಿದ್ದಾರೆ, ಅಲಾಂಗ್ ವಿತ್ ದಿಸ್ ಫಿಗರ್ ನೀವು ಈ ಡ್ರಾ ಮಾಡಬೇಕು. ಸೊ ಇಲ್ಲಿ ಏನ್ ಮಾಡ್ತಾರೆ, ಈ ಸಿಂಪಲ್ ಡೆರಿವೇಶನ್ ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ರೆ, ಡಿಸ್ಕಸ್ ದ ಸಿಗ್ನಿಫಿಕೆನ್ಸ್ ಆಫ್ ಕ್ರಿಟಿಕಲ್ ರೇಡಿಯಸ್ ಅಂತ ಕೇಳಿದೆ. ಸೊ ಇಲ್ಲಿ ಏನ್ ಮಾಡ್ತಾರೆ, 4 ಮಾರ್ಕ್ಸ್ ಈ ಒಂದು ಡೆರಿವೇಶನ್ ಇರುತ್ತೆ, ಅದರಲ್ಲಿ ಈ ಒಂದು 1 ಮಾರ್ಕ್ಸ್ ಈ ಗ್ರಾಫಿಗ್ ಇರುತ್ತೆ, 1 ಮಾರ್ಕ್ ಎಕ್ಸ್ಪ್ಲನೇಷನ್ ಇರುತ್ತೆ, ರಿಮೈನಿಂಗ್ 2 ಮಾರ್ಕ್ಸ್ ಈ ಈಕ್ವೇಷನ್ ಇರುತ್ತೆ. ಇನ್ 1 ಮಾರ್ಕ್ಸ್ ಏನಿದೆ ಅದು ಸಿಗ್ನಿಫಿಕೆನ್ಸ್ ಆಫ್ ಕ್ರಿಟಿಕಲ್ ರೇಡಿಯಸ್, ಅದನ್ನ ಬರೀಬೇಕು ನೀವು. ಸಿಗ್ನಿಫಿಕೆನ್ಸ್ ಯಾವುದಕ್ಕೆ ಈ ಕ್ರಿಟಿಕಲ್ ರೇಡಿಯಸ್ ಇಂಪಾರ್ಟೆನ್ಸ್ ಹೋಮೋಜಿನಿಯಸ್ ನ್ಯೂಕ್ಲಿಯೇಷನ್ ಅಲ್ಲಿ ಅನ್ನೋದೇ ಸಿಗ್ನಿಫಿಕೆನ್ಸ್ ಆಗುತ್ತೆ, ಅದನ್ನ ನೀವು ಬರಿಬೇಕಾಗುತ್ತೆ. ಅದಕ್ಕೂ 1 ಮಾರ್ಕ್ಸ್ ಅನ್ನ ನೀಡಿರ್ತಾರೆ. ನೆಕ್ಸ್ಟ್ ಕ್ವಶನ್, ಈಗ ಮಾಡ್ಯೂಲ್ 3 ನಲ್ಲಿ ಬಂದ್ವಿ ನಾವು. ಮಾಡ್ಯೂಲ್ 3 ನಲ್ಲಿ ಏನಿದೆ ಅಂತ ನೋಡೋಣ. ಸೊ ಮಾಡ್ಯೂಲ್ 3 ನಲ್ಲಿ ಫಸ್ಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ, ಫಿಫ್ತ್ ಎ ಎಕ್ಸ್ಪ್ಲೈನ್ ಅನಿಲಿಂಗ್ ನಾರ್ಮಲೈಸಿಂಗ್ ಹಾರ್ಡ್ನಿಂಗ್ ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್. ಅನಿಲಿಂಗ್ ನಾರ್ಮಲೈಸಿಂಗ್ ಹಾರ್ಡ್ನಿಂಗ್ ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ ಅಂತ ಹೇಳಿದ್ದಾರೆ. 6 ಮಾರ್ಕ್ಸ್ ಕೇಳಿದಂತ ಪ್ರಶ್ನೆ ಇದು. ಸೊ ಈಗ ಅನಿಲಿಂಗ್ ನಾರ್ಮಲೈಸಿಂಗ್ ಹಾರ್ಡ್ನಿಂಗ್ ನಾವು ಇಂಡಿವಿಜುವಲ್ ಆಗಿ ನೋಡ್ತಾ ಹೋದ್ರೆ ಇಟ್ ಈಸ್ ಅ ವೆರಿ ಬಿಗ್ ಕಾನ್ಸೆಪ್ಟ್. ಸೊ ಅದಕ್ಕೋಸ್ಕರ ನೀವು ಅದು ಅಷ್ಟನ್ನು ನೀವು ಇಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ಟೈಮ್ ಆಗೋಗಲ್ಲ, ಮತ್ತು ಮಾರ್ಕ್ಸ್ ವೇಟೇಜ್ ನೋಡಿದ್ರೆ. ಸೊ ನನ್ನ ಅಂದಾಜಿನ ಪ್ರಕಾರ ನೀವು ಡೆಫಿನೇಷನ್ ಅನ್ನ ಬರೆದ್ರೆ ಸಾಕು, ಒಂದು 2-3 ಲೈನ್ಸ್ ನಲ್ಲಿ ಒಂದು ಸಿಂಪಲ್ ಡೆಫಿನೇಷನ್ಸ್ ಗಳನ್ನ ಸರಿಯಾಗಿ ಅನಿಲಿಂಗ್ ಪ್ರೊಸೆಸ್ ಅಂದ್ರೆ ಏನು ಅನ್ನೋದನ್ನ ಬರೆದ್ರೆ, ಸೊ ದಟ್ ಈಸ್ ಮೋರ್ ದೆನ್ ಎನಫ್ ಆಗುತ್ತೆ. ಸೊ ಹಾಗಾಗಿ 6 ಮಾರ್ಕ್ಸ್ ಇರೋದ್ರಿಂದ 2 ಮಾರ್ಕ್ಸ್ ಪ್ರತಿಯೊಂದು ಡೆಫಿನೇಷನ್ ಗೆ ಆ ಪ್ರೊಸೆಸ್ ಗೆ 2-2 ಮಾರ್ಕ್ಸ್ ಅನ್ನ ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ ಗೆ ನೀಡುತ್ತಾರೆ, ಅನಿಲಿಂಗ್ ನಾರ್ಮಲೈಸಿಂಗ್ ಮತ್ತು ಹಾರ್ಡ್ನಿಂಗ್. ಯಾಕಂದ್ರೆ ಹಾರ್ಡ್ನಿಂಗ್ ಆಗ್ಲಿ ಅನಿಲಿಂಗ್ ಆಗ್ಲಿ ನಾರ್ಮಲೈಸಿಂಗ್ ಆಗ್ಲಿ ಇಟ್ಸ್ ನಾಟ್ ಜಸ್ಟ್ ಅ ಸ್ಮಾಲ್ ಕಾನ್ಸೆಪ್ಟ್, ಅದರಲ್ಲಿನೇ ಅಗೇನ್ ಇಟ್ ಈಸ್ ಅ ವೆರಿ ವೈಡ್ ಅಂಡ್ ವೆರಿ ವಾಸ್ಟ್ ಇದೆ ಸೆಕ್ಷನ್. ಅದರಲ್ಲಿ ಟೈಪ್ಸ್ ಬರುತ್ತೆ, ಮೆಥಡ್ಸ್ ಬರುತ್ತೆ, ಅಪ್ಲಿಕೇಶನ್ಸ್ ಇರುತ್ತೆ, ಯಾವ್ಯಾವ ಮೆಟೀರಿಯಲ್ಸ್ ನ ಯೂಸ್ ಮಾಡ್ತೀವಿ. ಹಾಗಾಗಿ ಸೊ ಅದನ್ನ ಅಷ್ಟು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ
ಮಾರ್ಕ್ಸ್ ಮತ್ತೆ ಟೈಮ್ ವೇಟೇಜ್ ಆಫ್ ಟೈಮ್ ನೋಡಿದ್ರೆ ಇಲ್ಲಿ ಸೊ ಆ ಕಾರಣದಿಂದ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳು ನೀವು ಇದನ್ನ ಡೆಫಿನೇಷನ್ಸ್ ಆಗಿ ಬರೆದ್ರೆ ದಟ್ ವಿಲ್ ಬಿ ಮೋರ್ ದೆನ್ ಎನಫ್. ಅದೇ ಈಗ ಮಾಡ್ಯೂಲ್ ತ್ರೀ ನಲ್ಲಿ ಇರುವಂತ ಫಿಫ್ತ್ ಬಿ ಕ್ವಶನ್ ಏನಿತ್ತು ಅಂತಂದ್ರೆ ವಿತ್ ಹೆಲ್ಪ್ ಆಫ್ ಟ್ರಿಪಲ್ ಟಿ ಅಂಡ್ ಸಿ ಸಿ ಟಿ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾರ್ಕ್ಸ್ ಎಂಪರಿಂಗ್ ಅಂಡ್ ಗಿವ್ ಒನ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಈ ಕ್ವಶನ್ ನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಮತ್ತೆ ಹಲವಾರು ವಿದ್ಯಾರ್ಥಿಗಳು ನಾನು ಕೇಳಿದಾಗ ಸರ್ ನಾವು ಟ್ರಿಪಲ್ ಟಿ ಡಯಾಗ್ರಾಮ್ ಹಾಕಿದೀವಿ ಸರಿನಾ, ಮತ್ತೆ ಅದರಲ್ಲಿ ಮಾರ್ಕ್ ಎಂಪರಿಂಗ್ ಅಂತ ಕೇಳಿದ್ರು, ಸಿ ಸಿ ಟಿ ಅಂತ ಕೇಳಿದ್ರು, ಎರಡೂ ಕ್ವಶನ್ ಮಿಕ್ಸ್ ಆದಂಗಿತ್ತಲ್ಲ ಸರ್, ಅದಕ್ಕೆ ಹೆಂಗೆ ಅಂತ ಕೇಳ್ತಾರೆ. ಸೊ ಅದಕ್ಕೆ ಈ ಡಯಾಗ್ರಾಮ್ ಸರಿಯಾದ ಉತ್ತರ. ಅದಕ್ಕೆ ನೀವು ಟೆಕ್ಸ್ಟ್ ಬುಕ್ ನಲ್ಲಿ ನೋಡಿದ್ರೆ ಈ ಟೆಕ್ಸ್ಟ್ ಆನ್ಸರ್ ಸರಿಯಾಗಿ ಸಿಕ್ಕೇ ಬಿಡುತ್ತೆ. ಮಾರ್ ಟೆಂಪರಿಂಗಿಗೆ ಸಪರೇಟ್ ಆದಂತ ಪ್ರತ್ಯೇಕವಾದಂತ ಡಯಾಗ್ರಾಮ್ ಕೊಟ್ಟಿದ್ದಾರೆ ಮತ್ತು ಅದನ್ನ ಎಕ್ಸ್ಪ್ಲೇನ್ ಮಾಡ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಅ ಟ್ರಿಪಲ್ ಟಿ ಡಯಾಗ್ರಾಮ್. ಟ್ರಿಪಲ್ ಟಿ ಡಯಾಗ್ರಾಮ್ ಓನ್ಲಿ ಇದು ಒಂದು ಸೆಕ್ಷನ್ ನೀವು ಎಕ್ಸ್ಟ್ರಾ ಡ್ರಾ ಮಾಡಬೇಕಾಗುತ್ತೆ, ಕೋನ್ ಸರ್ಫೇಸ್ ಅಂತ ಹೇಳಿ. ಸೊ ಯಾವ ಮತ್ತೆ ವಿದ್ಯಾರ್ಥಿಗಳು ದಯವಿಟ್ಟು ಏನು ನೀವು ಭಯ ಪಡಬಾರ್ದು, ಯಾರು ಟ್ರಿಪಲ್ ಟಿ ಅಥವಾ ಸಿ ಸಿ ಟಿ ಡಯಾಗ್ರಾಮ್ ನ ಹಾಕಿ ಈ ಮಾರ್ಕ್ ಟೆಂಪರಿಂಗ್ ನ ಬಗ್ಗೆ ಕಂಪ್ಲೀಟ್ ವಿಸ್ತರಣೆಯನ್ನ ನೀಡಿದರೆ, ಎಕ್ಸ್ಪ್ಲನೇಷನ್ ನೀಡಿದ್ರೆ, ಅಲ್ಲೂ ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ, ಅಲ್ಲೂ ಕೂಡ ಮಾರ್ಕ್ಸ್ ಸಿಗುತ್ತೆ. ಸೊ ಈ ಡಯಾಗ್ರಾಮ್ ಬಟ್ ಆಕ್ಚುಯಲ್ ಆಗಿ ಇದು. ಸೊ ಈ ಡಯಾಗ್ರಾಮ್ ಹಾಕಿ ಈ ಮಾರ್ಕ್ ಟೆಂಪರಿಂಗ್ ನ ಒಂದು ಇಂಡಸ್ಟ್ರಿಯಲ್ ಎಕ್ಸ್ಪ್ಲನೇಷನ್ ಜೊತೆಗೆ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ 10 ಮಾರ್ಕ್ಸ್ ಇದೇ ಇರುತ್ತೆ. ಸೊ ಇನ್ನೊಮ್ಮೆ ಹೇಳ್ತೀನಿ ವಿದ್ಯಾರ್ಥಿಗಳು, ಯಾರು ಟ್ರಿಪಲ್ ಟಿ ಡಯಾಗ್ರಾಮ್ ನಾರ್ಮಲ್ ನಿಮ್ಮ ಡಯಾಗ್ರಾಮ್ ನ ಹಾಕಿ ಎಕ್ಸ್ಪ್ಲೇನ್ ಮಾಡ್ತೀರಾ ಮಾರ್ಕ್ ಟೆಂಪರಿಂಗ್, ಅಲ್ಲೂ ಕೂಡ ನಿಮಗೆ ಮಾರ್ಕ್ಸ್ ಅವೈಲೇಬಲ್ ಆಗ್ತದೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ, ಅದು ಮಾಡ್ಯೂಲ್ ತ್ರೀ ನ ಫಿಫ್ತ್ ಸಿ ಕ್ವಶನ್. ಫಿಫ್ತ್ ಸಿ ಏನಿತ್ತು, ವಾಟ್ ಈಸ್ ಹಾರ್ಡನಬಿಲಿಟಿ, ಡಿಸ್ಕಸ್ ದ ವೇರಿಯಸ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಹಾರ್ಡನಬಿಲಿಟಿ ಅಂತ ಕೇಳಿದ್ರು. ಸೊ ಇದು 4 ಮಾರ್ಕ್ಸ್ ಕೇಳೋ ಕಾರಣ, ಸೊ ನೀವು ಏನ್ ಮಾಡಬಹುದು, ಹಾರ್ಡನಬಿಲಿಟಿ ಡೆಫಿನೇಷನ್, ಓನ್ಲಿ ಜಸ್ಟ್ ಡೆಫಿನೇಷನ್, ವಾಟ್ ಈಸ್ ಹಾರ್ಡನಬಿಲಿಟಿ ಅಂತ ಡೆಫಿನೇಷನ್ ಗೆ 1 ಮಾರ್ಕ್ಸ್ ನ ನೀಡಿ, ರಿಮೈನಿಂಗ್ ಪಾಯಿಂಟ್ಸ್ ನ 3 ಮಾರ್ಕ್ಸ್ ಏನಿದೆ, ಡಿಸ್ಕಸ್ ವೇರಿಯಸ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಹಾರ್ಡನಬಿಲಿಟಿ. ಇಲ್ಲಿ ಲಿಸ್ಟ್ ಔಟ್ ಮಾಡಿ ಯಾವ್ದಾದ್ರು ಒಂದು 2-3 ಒಂದೊಂದು ಲೈನ್ ನಲ್ಲಿ ನೀವು ಬರೆದ್ರೆ ದಟ್ ವಿಲ್ ಬಿ ಮೋರ್ ದೆನ್ ಎನಫ್ ಆಗುತ್ತೆ. ಸೊ ಟೋಟಲ್ 4 ಮಾರ್ಕ್ಸ್ ಇರುತ್ತೆ, ಡೆಫಿನೇಷನ್ ಗೆ 1 ಮಾರ್ಕ್ಸ್ ಮತ್ತೆ ವೇರಿಯಸ್ ಫ್ಯಾಕ್ಟರ್ಸ್ ಗೆ 3 ಮಾರ್ಕ್ಸ್ ನ ನೀಡ್ತಾರೆ. ಅಗೇನ್ ಇನ್ ಮಾಡ್ಯೂಲ್ 3 ನಲ್ಲಿ ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪಾ ಅಂತಂದ್ರೆ ಸಿಕ್ಸ್ತ್ ಏನಿತ್ತು, ಡಿಸ್ಕಸ್ ನೈಟ್ರೈಡಿಂಗ್ ಅಂಡ್ ಫ್ಲೇಮ್ ಹಾರ್ಡಿಂಗ್ ಅಂತ ಕೇಳಿದ್ರು. ಡಿಸ್ಕಸ್ ನೈಟ್ರೈಡಿಂಗ್ ಅಂಡ್ ಫ್ಲೇಮ್ ಹಾರ್ಡಿಂಗ್ ಫಾರ್ 8 ಮಾರ್ಕ್ಸ್ ಇರೋದ್ರಿಂದ 4 ಮಾರ್ಕ್ಸ್ ನೈಟ್ರೈಡಿಂಗ್ ಇರುತ್ತೆ, 4 ಮಾರ್ಕ್ಸ್ ಫ್ಲೇಮ್ ಹಾರ್ಡಿಂಗ್ ಇರುತ್ತೆ. ಸೊ ನೈಟ್ರೈಡಿಂಗ್ ಅಂದ್ರೆ ಇಲ್ಲಿ ಹೇಳಿದ್ರು ನೋಡಿ, ಸೊ ನೈಟ್ರೈಡಿಂಗ್ ಎಕ್ಸಾಕ್ಟ್ ಡೈಗ್ರಾಮ್ ಕೆಲವೊಂದು ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ, ಕೆಲವೊಂದು ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿಲ್ಲ. ಸೊ ಆ ಕಾರಣದಿಂದ ನಾನು ಇಲ್ಲಿ ಜಸ್ಟ್ ಡೆಫಿನೇಷನ್ ನ ಕನ್ಸಿಡರ್ ಮಾಡಿದ್ದೀನಿ. ಸೊ ನೈಟ್ರೈಡಿಂಗ್ ಇಸ್ ದ ಪ್ರೊಸೆಸ್ ಆಫ್ ಆಪ್ಟೇನಿಂಗ್ ಹಾರ್ಡ್ ಅಂಡ್ ವಿಯರ್ ರೆಸಿಸ್ಟೆನ್ಸ್ ಸರ್ಫೇಸ್ ಆನ್ ಎ ಕಂಪೋನೆಂಟ್. ಅಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನೈಟ್ರೈಡಿಂಗ್ ಆದ್ಮೇಲೆ ಯಾವುದೇ ರೀತಿಯಾದಂತ ಮಷಿನಿಂಗ್ ನಾವು ಮಾಡೋದಿಲ್ಲ. ಸೊ ಇದು ನೈಟ್ರೈಡಿಂಗ್ ಪ್ರೊಸೆಸ್. ಸೊ ನೆಕ್ಸ್ಟ್ ಫ್ಲೇಮ್ ಹಾರ್ಡಿಂಗ್ ಗೆ ಡೈಗ್ರಾಮ್ ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಸಿಕ್ಕೇ ಸಿಗುತ್ತೆ, ಫ್ಲೇಮ್ ಹಾರ್ಡಿಂಗ್. ಸೊ ಆ ಫ್ಲೇಮ್ ಹಾರ್ಡಿಂಗ್ ನ ಟೆಕ್ಸ್ಟ್ ಬುಕ್ ನ ನೀವು ಡೈಗ್ರಾಮ್ ನ ಹಾಕಿ ಎಕ್ಸ್ಪ್ಲೇನ್ ಮಾಡಿದ್ರೆ ಕಂಪ್ಲೀಟ್ ನಿಮ್ಗೆ 8 ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. 4 ಮಾರ್ಕ್ಸ್ ಇಲ್ಲಿ, 4 ಮಾರ್ಕ್ಸ್ ಇಲ್ಲಿರುತ್ತೆ. ಸೊ ಹಾಗಾಗಿ ಸೊ 6A ಕ್ವಶನ್ ನಲ್ಲಿ 2 ಇರೋದು, ಒಂದು ನೈಟ್ರೈಡಿಂಗ್ ನ ಎಕ್ಸ್ಪ್ಲೇನ್ ಮಾಡಬೇಕು, ಇನ್ನೊಂದು ಫ್ಲೇಮ್ ಹಾರ್ಡಿಂಗ್ ನ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಯಾವ್ದಿತ್ತಪ್ಪ ಅಂತಂದ್ರೆ 6B ಮಾಡ್ಯೂಲ್ 3 ನಲ್ಲಿನೇ 6B ವಿತ್ ಅಲ್ಯೂಮಿನಿಯಂ ಕಾಪರ್ ಫೇಸ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಏಜ್ ಹಾರ್ಡಿಂಗ್ ಪ್ರೊಸೆಸ್ ಅಂತ ಹೇಳಿದ್ದಾರೆ. ಸೊ ಟೋಟಲ್ 8 ಮಾರ್ಕ್ಸ್ ಕೇಳಿದಂತ ಪ್ರಶ್ನೆ ಇದು. ಸೊ ಅದಕ್ಕೆ ಇಲ್ಲಿದೆ ನೋಡಿ, ಈ ಡಯಾಗ್ರಾಮ್ ನ ಹಾಕ್ಬೇಕು, ಈ ಡಯಾಗ್ರಾಮ್ ನ ಹಾಕಿ ಈ ಫೇಸಸ್ ಇದನ್ನೆಲ್ಲ ಬರೀಬೇಕು ನೀವು. ಪಾಸ್ ಸೆಕ್ಷನ್ 1, 2, 3, 4 ಯಾವ್ಯಾವ ಪಾರ್ಟ್ ಅಲ್ಲಿ ಏನಾಗುತ್ತೆ ಅಂತ ಇವನ್ನೆಲ್ಲ ಟೆಂಪರೇಚರ್ ನ ಮತ್ತೆ ಪಾಯಿಂಟ್ಸ್ ನ ಮೆಜರ್ ಮಾಡಿ ಏಜ್ ಹಾರ್ಡಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಏಜ್ ಹಾರ್ಡಿಂಗ್ ಅಂತ ಕೇಳಿದ್ದಾರೆ. ಓನ್ಲಿ ಯು ಫೇಸ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡ ಅಂತ ಹೇಳಿಲ್ಲ, ಅದ್ರ ಜೊತೆಗೆ ಎಕ್ಸ್ಪ್ಲೇನ್ ಏಜ್ ಹಾರ್ಡಿಂಗ್ ಪ್ರೊಸೆಸ್ ಅಂತ ಹೇಳಿರೋ ಕಾರಣ 4 ಮಾರ್ಕ್ಸ್ ಇಲ್ಲಿ, 4 ಮಾರ್ಕ್ಸ್ ಈ ಏಜ್ ಹಾರ್ಡಿಂಗ್ ಪ್ರೊಸೆಸ್ ಗೆ ಡಿವೈಡ್ ಮಾಡಿರ್ತಾರೆ. 4 ಮಾರ್ಕ್ಸ್ ಡಯಾಗ್ರಾಮ್, 4 ಮಾರ್ಕ್ಸ್ ಎಕ್ಸ್ಪ್ಲನೇಷನ್ ಫಾರ್ ಏಜ್ ಹಾರ್ಡಿಂಗ್ ಪ್ರೊಸೆಸ್. ಸೊ ಹಾಗಾಗಿ ಹಲವಾರು ವಿದ್ಯಾರ್ಥಿಗಳು ಹೇಳ್ತಾರೆ, ಸರ್ ನಾವು ಬರೀ ಅಲ್ಯೂಮಿನಿಯಂ ಕಾಪರ್ ಫೇಸ್ ಡಯಾಗ್ರಾಮ್ ಹಾಕಿ ಬಂದಿದ್ವಿ, ಏಜ್ ಹಾರ್ಡಿಂಗ್ ಪ್ರೊಸೆಸ್ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತ. ಸೊ ಹಾಗಾದ್ರೆ ನಿಮ್ಗೆ ಅಲ್ಲಿ ಮಾರ್ಕ್ಸ್ 50% ಆಫ್ ಮಾರ್ಕ್ಸ್ ಮಾತ್ರ ಸಿಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ಮಾಡ್ಯೂಲ್ 3 ನಲ್ಲಿನೇ ನೆಕ್ಸ್ಟ್ ಕ್ವಶನ್ 6th ಸಿ ಆಗಿತ್ತು. ಎಕ್ಸ್ಪ್ಲೇನ್ ದ ಪ್ರಾಪರ್ಟೀಸ್ ಕಂಪೋಸಿಷನ್ ಅಂಡ್ ಯೂಸಸ್ ಆಫ್ ಗ್ರೇ ಕಾಸ್ಟ್ ಐರನ್ ಅಂತ ಹೇಳಿದ್ರು. ಏನ್ ಹೇಳಿದ್ರೆ, ಪ್ರಾಪರ್ಟೀಸ್ ಕಂಪೋಸಿಷನ್ ಅಂಡ್ ಯೂಸಸ್ ಆಫ್ ಗ್ರೇ ಕಾಸ್ಟ್ ಐರನ್ ಇಲ್ಲಿದೆ ನೋಡಿ. ಸೊ ಒಂದೇದು ಗ್ರೇ ಕಾಸ್ಟ್ ಐರನ್ ಅಂದ್ರೆ ಏನು, ಅದ್ರ ಕಂಪೋಸಿಷನ್ ಏನೇನಿರುತ್ತೆ ಇಲ್ಲಿ ಇಲ್ಲಿ ಕೊಟ್ಟಿದ್ದೀನಿ ನಾನು, ಅದ್ರ ಕಂಪೋಸಿಷನ್ ಬರೀಬೇಕು, ಎಷ್ಟು ಪರ್ಸೆಂಟೇಜ್ ಆಫ್ ಕಾರ್ಬನ್ ಇದೆ, ಎಷ್ಟು ಪರ್ಸೆಂಟ್ ಆಫ್ ಬೇರೆ ಅದರ್ ಕಾಂಪೋನೆಂಟ್ಸ್ ಪ್ರೆಸೆಂಟ್ ಇರುತ್ತೆ ಅಂತ ಪರ್ಸೆಂಟೇಜ್ ವೈಸ್ ಅದರ ಕಂಪೋಸಿಷನ್ ನ ಬರೀಬೇಕು.
ನೆಕ್ಸ್ಟ್ ಪ್ರಾಪರ್ಟೀಸ್ ಅಂದ್ರೆ ಏನು, ಅದು ಯಾವ್ದಿದೆ, ಗುಡ್ ಹಾರ್ಡ್ನೆಸ್, ಮಷಿನಾಬಿಲಿಟಿ, ರೆಸಿಸ್ಟೆನ್ಸ್, ವೈಬ್ರೇಷನ್ ಡ್ಯಾಂಪಿಂಗ್, ಗುಡ್ ಥರ್ಮಲ್ ಕಂಡಕ್ಟಿವಿಟಿ, ಈ ರೀತಿಯಾದ ಪಾಯಿಂಟ್ಸ್ ಗಳಿರುತ್ತೆ. ಅದು ಜಸ್ಟ್ ಪಾಯಿಂಟ್ ಮೆನ್ಷನ್ ಮಾಡಿದ್ರೆ ಸಾಕು, ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇನ್ನೊಂದೇನು, ಯೂಸಸ್ ಅನ್ನ ಕೇಳಿದ್ದಾರೆ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಐ ಸಿ ಇಂಜಿನ್, ಸಿಲಿಂಡರ್ ಬ್ಲಾಕ್, ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ಬಾಕ್ಸಸ್, ವಿಂಡ್ ಟರ್ಬೈನ್ ಹೌಸಿಂಗ್. ಸೊ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ. ಸೊ ಇಲ್ಲಿ 2 ಮಾರ್ಕ್ಸ್ ನ ನೀಡಿ, ಇದಕ್ಕೆ 1 ಮಾರ್ಕ್ಸ್, ಯೂಸಸ್ಗೆ 1 ಮಾರ್ಕ್ಸ್, ಟೋಟಲ್ 4 ಮಾರ್ಕ್ಸ್ ಇರುತ್ತೆ. ಈ ರೀತಿಯಾಗಿ ಮಾರ್ಕ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಈಗ ನೆಕ್ಸ್ಟ್ ಕ್ವಶನ್ ಏನಿತ್ತಪ್ಪ ಅಂತಂದ್ರೆ, ಮಾಡ್ಯೂಲ್ 4. ಈಗ ನಾವು ನೆಕ್ಸ್ಟ್ ಮಾಡ್ಯೂಲ್ 4 ಗೆ ಬಂದ್ವಿ. ಸೊ ಮಾಡ್ಯೂಲ್ 4 ನಲ್ಲಿ ಗಿವ್ ಅ ಬ್ರಾಡ್ ಕ್ಲಾಸಿಫಿಕೇಶನ್ ಆಫ್ ಕಂಪೋಸಿಟ್ಸ್ ಅಂತ ಇದೆ. ಸೊ ವೆರಿ ಸಿಂಪಲ್ ಕ್ವಶನ್, 4 ಮಾರ್ಕ್ಸ್ ಗೆ ಕೇಳಿದ್ರು. ಸೊ ಕ್ಲಾಸಿಫಿಕೇಶನ್ ಬರ್ತಾ ಹೋದ್ರೆ ಎರಡು ತರ ನಾವು ಕಂಪೋಸಿಟ್ಸ್ ನ ಕ್ಲಾಸಿಫೈ ಮಾಡ್ತೀವಿ. ಒಂದೇದು ಬೇಸ್ಡ್ ಆನ್ ಮ್ಯಾಟ್ರಿಕ್ಸ್, ಇನ್ನೊಂದು ಬೇಸ್ಡ್ ಆನ್ ರಿಎನ್ಫೋರ್ಸ್ಮೆಂಟ್. ಅದಕ್ಕೋಸ್ಕರ ನಾನು ಇಲ್ಲಿ ಏನ್ ಮಾಡಿದ್ದೀನಿ, ಇದೊಂದು ಚಾರ್ಟ್ ಅನ್ನ ಹಾಕಿದ್ದೀನಿ. ಸೊ ಈ ಚಾರ್ಟ್ ಅನ್ನ ಬರೆದ್ರೆ ಸಾಕು, ನಿಮಗೆ ಕಂಪ್ಲೀಟ್ 4 ಮಾರ್ಕ್ಸ್ ಸಿಗುತ್ತೆ. ನೀವೇನು ಎಕ್ಸ್ಪ್ಲೇನ್ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. 4 ಮಾರ್ಕ್ಸ್ ಈಸಿಲಿ ನೀವು ಜಸ್ಟ್ ಈ ಚಾರ್ಟ್ ಅನ್ನ ಡ್ರಾ ಮಾಡಿದ್ರೆ, ಅಥವಾ ಒಂದ್ರ ಕೆಳಗೆ ಒಂದ್ ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ಸೊ ಇದು 4 ಮಾರ್ಕ್ಸ್ ಆದ ಕಾರಣ ಇಲ್ಲಿ 2 ಮಾರ್ಕ್ಸ್, ಅಗೇನ್ ಹಿಯರ್ ಇಟ್ ಈಸ್ 2 ಮಾರ್ಕ್ಸ್. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಮಾಡ್ಯೂಲ್ 4 ನಲ್ಲಿ, ದಟ್ ಈಸ್ 7th B, ಡಿಸ್ಕಸ್ ದ ವೇರಿಯಸ್ ಅಪ್ಲಿಕೇಶನ್ಸ್ ಆಫ್ ಕಾಂಪೋಸಿಟ್ಸ್ ಅಂತ ಹೇಳಿದ್ರು. ವೇರಿಯಸ್ ಅಪ್ಲಿಕೇಶನ್ಸ್ ಆಫ್ ಕಾಂಪೋಸಿಟ್, 6 ಮಾರ್ಕ್ಸ್ ಇದೆ. ಅದಕ್ಕೆ ನಾನು ಜಸ್ಟ್ ಒಂದು ಫಿಗರ್ ನ ತೋರಿಸ್ತಾ ಇದ್ದೀನಿ. ಅದು ರಿಲೇಟೆಡ್ ಆದಂತ ನೀವು ಅಪ್ಲಿಕೇಶನ್ ನ ಬರೀಬೇಕು. ಇಂಜಿನಿಯರಿಂಗ್ ಅಪ್ಲಿಕೇಶನ್ ನೋಡಿದ್ರೆ ಸೆನ್ಸರ್ಸ್ ಆಗಿರ್ಬೋದು, ದೆನ್ ಅಗೇನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ ನಲ್ಲಿ, ಏರೋಸ್ಪೇಸ್ ಮತ್ತು ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ, ಗ್ಲಾಸ್ ಇಂಡಸ್ಟ್ರಿಯಲ್ಲಿ, ಕಾಂಕ್ರೀಟ್ಸ್. ಯಾಕಂದ್ರೆ ಸಮ ಈಗ ನಾವು ಕೆಲವೊಂದು ಕಾಂಪೋಸಿಟ್ಸ್ ನ ಯೂಸ್ ಮಾಡಿ ನಾವು ಸಿಮೆಂಟ್ ರೋಡ್ ಗಳನ್ನ ಮಾಡ್ತಾ ಇದ್ವಿ, ಅದ್ರ ಜೊತೆ ಕೆಲವೊಂದು ವಿ ಆರ್ ಯೂಸಿಂಗ್ ಅಂದ್ರೆ ಪ್ಲಾಸ್ಟಿಕ್ ಗಳನ್ನು ಯೂಸ್ ಮಾಡ್ತಾ ಇದಾರೆ. ಈಗ ಅಗೇನ್ ಸ್ಟೀಲ್ ಇಂಡಸ್ಟ್ರೀಸ್, ರೋಡ್ ಕನ್ಸ್ಟ್ರಕ್ಷನ್. ಸೊ ಈ ರೀತಿಯಂತ ಹಲವಾರು ಅಪ್ಲಿಕೇಶನ್ಸ್ ಗಳು ಕಾಂಪೋಸಿಟ್ ಮಟೀರಿಯಲ್ ನ ಯೂಸ್ ಮಾಡ್ತಾರೆ. ಸೊ ಅದನ್ನ ನೀವು ಲಿಸ್ಟ್ ಔಟ್ ಮಾಡಿದ್ರು ಆಗುತ್ತೆ, ಅಥವಾ ಲಿಸ್ಟ್ ಔಟ್ ಮಾಡಿ ಒಂದೊಂದು ಲೈನ್ ಬರೆದ್ರು ಕೂಡ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ಯಾವ್ದಿತ್ತಪ್ಪ ಅಂತಂದ್ರೆ, ಮಾಡ್ಯೂಲ್ 4 ನಲ್ಲಿ 7th C, ಎಕ್ಸ್ಪ್ಲೇನ್ ಪಲ್ಟ್ರೂಷನ್ ಪ್ರೊಸೆಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ದ ಕಾಂಪೋಸಿಟ್ಸ್ ಅಂತ ಹೇಳಿದ್ರು. ಇದನ್ನ ಕೇಳಿದ್ದು 10 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇದನ್ನ ಈ ಡೈಗ್ರಾಮ್ ನ ಹಾಕ್ಬೇಕು. ಸೊ ಯು ಹ್ಯಾವ್ ಟು ಡ್ರಾ ದಿಸ್ ಡೈಗ್ರಾಮ್ ಅಂಡ್ ಎಕ್ಸ್ಪ್ಲೇನ್ ಆಲ್ ದ ಪಾರ್ಟ್ಸ್. ಕನ್ಸ್ಟ್ರಕ್ಷನ್ ನ ಬರೀರಿ, ವರ್ಕಿಂಗ್ ಬರೀರಿ. ನಾನು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅದನ್ನೇ ಹೇಳ್ತಾ ಇರ್ತೀನಿ. ಸೊ ಏನ್ ಮಾಡ್ಬೇಕು, ನೀವು ಯಾವತ್ತಲೂ ಡೈಗ್ರಾಮ್ ಹಾಕಿದಾಗ ಡೈಗ್ರಾಮ್ ಹಾಕಿ ಕನ್ಸ್ಟ್ರಕ್ಷನ್ ಅಂತ ಬರೀರಿ. ಕನ್ಸ್ಟ್ರಕ್ಷನ್ ನಲ್ಲಿ ದ ಅಬೋವ್ ಫಿಗರ್ ಶೋಸ್ ದ ಸ್ಕಿಮ್ಯಾಟಿಕ್ ಡೈಗ್ರಾಮ್ ಆಫ್ ಪಲ್ಟ್ರೂಷನ್ ಪ್ರೊಸೆಸ್ ಅಂಡ್ ಇಟ್ ಕನ್ಸಿಸ್ಟ್ ಆಫ್ ಫಾಲೋವಿಂಗ್ ಪಾರ್ಟ್ಸ್. ಅದನ್ನ ಕನ್ಸ್ಟ್ರಕ್ಷನ್ ಅಂತ ತೋರಿಸಬಹುದು. ಅಂಡ್ ಇಟ್ ಕನ್ಸಿಸ್ಟ್ ಆಫ್ ಒನ್ ಆಫ್ಟರ್ ದಿಸ್ ದಿಸ್ ಅಂತ ಪ್ರೊಸೆಸ್ ನ, ಅಥವಾ ಯಾವ್ಯಾವ ಎಲಿಮೆಂಟ್ಸ್ ಇದೆಲ್ಲ ಅದನ್ನ ಹೇಳಬೇಕು. ವರ್ಕಿಂಗ್ ನಲ್ಲಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋ ರೀತಿನ ಬರಿಬೇಕು. ಕೆಲವೊಂದು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಡೈಗ್ರಾಮ್ ಹಾಕಿ ಸುಮ್ಮನೆ ಪ್ಯಾರಾಗ್ರಾಫ್ ಆಗಿ ಅಥವಾ ಪಾಯಿಂಟ್ ವೈಸ್ ಆಗಿ ಬರೀತಾರೆ. ಸೊ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಅಂತ ಇತ್ತಂತಂದ್ರೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೂ ಈಸಿಲಿ ಆಗುತ್ತೆ. ಅಂದ್ರೆ ಮಾರ್ಕ್ಸ್ ಈಗ ನೀವು ಒಂದೇ ಪ್ಯಾರಾಗ್ರಾಫ್ ಬರೆದ್ರೆ ಏನಾಗುತ್ತೆ, ಅದನ್ನ ಪ್ಯಾರಾಗ್ರಾಫ್ 1 ಅಂದ್ರೆ 1ರಲ್ಲೇ ಮುಗಿಸಿದಾನೆ ಅಂತ ಅನ್ನೋ ಕಾರಣದಿಂದ ಏನ್ ಮಾಡುತ್ತೆ, 8 ಮಾರ್ಕ್ಸ್ ಕೊಡ್ಬೋದು. 10 out of 8 ಕೊಡ್ಬೋದು. ಈಗ ನೀವು ಕನ್ಸ್ಟ್ರಕ್ಷನ್ ಬರೆದು ವರ್ಕಿಂಗ್ ಬರ್ದಿದ್ರಿ ಅಂತಂದ್ರೆ, ಸೊ ಯು ವಿಲ್ ಗೆಟ್ ಕಂಪ್ಲೀಟ್ 10 ಮಾರ್ಕ್ಸ್. ಯಾಕಂದ್ರೆ ಫಿಗರ್, ಕನ್ಸ್ಟ್ರಕ್ಷನ್, ವರ್ಕಿಂಗ್ ನೀಟ್ ಆಗಿ ಸ್ಪ್ಲಿಟ್ ಮಾಡಿ ಬರೆದಿರೋ ಕಾರಣ ನಿಮ್ಗೆ ಕಂಪ್ಲೀಟ್ 10 ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಮ್ಯಾಕ್ಸಿಮಮ್ ವೇಟೇಜ್ 5 ಮಾರ್ಕ್ಸ್, 50% ಆಫ್ ಮಾರ್ಕ್ಸ್ ಏನಿರುತ್ತೆ ಡೈಗ್ರಾಮ್ ಇರುತ್ತೆ, ಇನ್ 50% ಆಫ್ ಮಾರ್ಕ್ಸ್ ಏನಿರುತ್ತೆ ಅದು ಎಕ್ಸ್ಪ್ಲನೇಷನ್ ಗೆ ಇರುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಮಾಡ್ಯೂಲ್ 4 ದಲ್ಲಿನೇ 8th A ಕ್ವಶನ್, ಡಿಸ್ಕಸ್ ಕ್ಯಾರೆಕ್ಟರೈಸೇಷನ್ ಆಫ್ ಕಂಪೋಸಿಟ್ಸ್ ಫಾರ್ 6 ಮಾರ್ಕ್ಸ್. 6 ಮಾರ್ಕ್ಸ್ ಕೇಳಿದಂತ ಪ್ರಶ್ನೆ ಇದು. ಸೊ ಕ್ಯಾರೆಕ್ಟರೈಸೇಷನ್ ಆಫ್ ಕಂಪೋಸಿಟ್ಸ್ ಕೇಳಿದ್ದಾರೆ. ಸೊ ಅದಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಸೊ ಒಂದು 8 ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. 8 ಪಾಯಿಂಟ್ಸ್ ಗಳನ್ನ ಆ 8 ಪಾಯಿಂಟ್ಸ್ ಗಳನ್ನ ಲಿಸ್ಟ್ ಔಟ್ ಮಾಡಿ ಎಕ್ಸ್ಪ್ಲೇನ್, ಡಿಸ್ಕಸ್ ಅಂದ್ರೆ ಅದ್ ಏನಿದೆ ಅಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಆ ಪಾಯಿಂಟ್ಸ್ ರೆಲೆವೆಂಟ್ ಆದಂತ ಪಾಯಿಂಟ್ಸ್ ನ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. 8 ಪಾಯಿಂಟ್ಸ್ ಬರಿಬೇಕಂತ ಅವಶ್ಯಕತೆ ಇಲ್ಲ. ಮಿನಿಮಮ್ 6 ಪಾಯಿಂಟ್ಸ್ ಬರೆದ್ರೆ ನಿಮಗೆ ಕಂಪ್ಲೀಟ್ 6 ಮಾರ್ಕ್ಸ್ ಸಿಗುತ್ತೆ. ಯಾಕಂದ್ರೆ ವೇಟೇಜ್ 1 ಮಾರ್ಕ್ಸ್ ಫಾರ್ 1 ಪಾಯಿಂಟ್ ಅಂತ ಹಿಡಿದ್ರು, ಮಿನಿಮಮ್ ನೀವು 6 ಪಾಯಿಂಟ್ಸ್ ನ ಬರೆದಿದ್ರೆ ನಿಮಗೆ 6 ಮಾರ್ಕ್ಸ್ ಇರುತ್ತೆ. ಸೊ 6 ಪಾಯಿಂಟ್ಸ್ ಬರಿಬೇಕು, 6 ಪಾಯಿಂಟ್ಸ್ ನ ಬರೆದ್ರೆ ಸಾಕು. ಈಗ ನೆಕ್ಸ್ಟ್ ಮಾಡ್ಯೂಲ್ 4 ನಲ್ಲಿನೇ 8th B ಕ್ವಶನ್, ಎಕ್ಸ್ಪ್ಲೇನ್ ಫಿಲಾಮೆಂಟ್ ವೈಂಡಿಂಗ್ ಪ್ರೊಸೆಸ್ ಫಾರ್ ಪ್ರೊಡ್ಯೂಸಿಂಗ್ FRP ಅಂತ ಹೇಳಿದ್ರು. ಫಿಲಾಮೆಂಟ್ ವೈಂಡಿಂಗ್ ಪ್ರೊಸೆಸ್ ಫಾರ್ FRP, 8 ಮಾರ್ಕ್ಸ್ ಗೆ ಕೇಳಿದಂತಹ ಪ್ರಶ್ನೆ. ಸೊ ಇದನ್ನ ಇಲ್ಲಿ ಹಾಕಿದ್ವಿ ನೋಡಿ. ಸೊ ಈ ಡೈಗ್ರಾಮ್ ನ ಹಾಕ್ಬೇಕು, ಮತ್ತೆ ಕೆಲವೊಂದು ಟೆಕ್ಸ್ಟ್ ಬುಕ್ ನಲ್ಲಿ ಡಿಫ್ರೆಂಟ್ ಆದಂತ ಡೈಗ್ರಾಮ್ ನ ಯೂಸ್ ಮಾಡಿದ್ದಾರೆ. ನೋ ನೀಡ್ ಟು ವರಿ. ಫಿಲಾಮೆಂಟ್ ನಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಮ್ಯಾಂಡ್ರಲ್ ಇರಬೇಕು, ರೆಸಿನ್ ಬಾತ್ ಇರಬೇಕು, ಮತ್ತೆ ಫೈಬರ್ ಇರಬೇಕು. ಸೊ ಆ ಫೈಬರ್ ಏನಾಗ್ತದೆ, ರೆಸಿನ್ ಅಲ್ಲಿ ಎದ್ದು ಆ ಫಿಲಾಮೆಂಟ್ ಮೇಲೆ ರೋಲ್ ಆಗ್ತಾ ಇರ್ತದೆ, ಮ್ಯಾಂಡ್ರಲ್ ಮೇಲೆ ರೋಲ್ ಆಗ್ತಾ ಇರ್ತದೆ. ಸೊ ಅದೇ ಫಿಲಾಮೆಂಟ್. ಸೊ ಈ ಡೈಗ್ರಾಮ್ ಹಾಕಿ ಎಕ್ಸ್ಪ್ಲನೇಷನ್ ಮಾಡು. ಸೊ ಅಗೇನ್ ಇಲ್ಲಿ ಏನ್ ಮಾಡಿರ್ತಾರೆ, 4 ಮಾರ್ಕ್ಸ್ ಡೈಗ್ರಾಮ್ ಮತ್ತೆ 4 ಮಾರ್ಕ್ಸ್ ಎಕ್ಸ್ಪ್ಲನೇಷನ್ ಗೆ ನೀಡಿರ್ತಾರೆ. ಟೋಟಲ್ 8 ಮಾರ್ಕ್ಸ್ ಅಲ್ಲಿ 4 ಮಾರ್ಕ್ಸ್ ಡೈಗ್ರಾಮ್, 4 ಮಾರ್ಕ್ಸ್ ಎಕ್ಸ್ಪ್ಲನೇಷನ್ ಗೆ ನೀಡಿದ್ದಾರೆ. ಈಗ ನೆಕ್ಸ್ಟ್ ಮಾಡ್ಯೂಲ್ 4 ನಲ್ಲಿನೇ
ಒಂದು 6 ಮಾರ್ಕ್ಸ್ ಗೆ ಥಿಯರಿ ಕ್ವಶನ್ ಕೇಳಿದ್ರು 8 ಸಿ ನಲ್ಲಿ. ಸೊ ಕ್ವಶನ್ ತುಂಬಾ ಲೆಂದಿ ಇದೆ, ನಾವು ಓದಕ್ ಹೋಗಲ್ಲ, ಆನ್ಸರ್ ಮಾತ್ರ ಹೇಳ್ತೀನಿ. ಸೊ ಇಲ್ಲಿ ಏನು ಹೇಳಿದ್ದಾರೆ, ಐಸೋ ಸ್ಟ್ರೈನ್ ಕಂಡೀಷನ್ ನಲ್ಲಿ ನೀವು ಆನ್ಸರ್ ನ ಕಂಡುಹಿಡಬೇಕು. ಐಸೋ ಸ್ಟ್ರೈನ್ ಕಂಡೀಷನ್, ಸೊ ಐಸೋ ಸ್ಟ್ರೈನ್ ಸ್ಟ್ರೈನ್ ಕಂಡೀಷನ್ ನಲ್ಲಿ ಸೊ ಇ ಮತ್ತೆ ಸಿಗ್ಮಾ ಮತ್ತೆ ಪಿ ಎಫ್ ವ್ಯಾಲ್ಯೂನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ಸೊ ಇದು ನಿಮ್ಮ ಸರಿಯಾದ ಆನ್ಸರ್. ಮತ್ತೆ ಈ ಟೆಕ್ಸ್ಟ್ ಈ ಒಂದು ಕ್ವಶನ್ ಏನಿದೆಲ್ಲ ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಕೂಡ ಕೇಳಿದ್ದಾರೆ, ಟೆಕ್ಸ್ಟ್ ಬುಕ್ ನಲ್ಲಿ ಸಾಲ್ವ್ ಮಾಡಿದ್ದಿದೆ. ಅದೇ ರೀತಿ ಐಸೋ ಸ್ಟ್ರೈನ್ ಕಂಡೀಷನ್ ನಲ್ಲಿ ಸೊ ಏನಿದೆ ನಮ್ದು ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ, ಸಾರಿ, ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಎಷ್ಟು ಬರ್ಬೇಕಂತಂದ್ರೆ 7 2 a 2 × 10⁶. ಸೊ ಈ ನಾಲ್ಕು ವೆಲೆ 6 ಮಾರ್ಕ್ಸ್ ಇದೆ. ಸೊ ಇಲ್ಲಿ ಏನ್ ಮಾಡ್ತಾರೆ, ಎಲ್ಲದಕ್ಕೂ ಸೆಕ್ಷನ್ಗೂ 1 1 ಮಾರ್ಕ್ಸ್ ಇರುತ್ತೆ, ಮತ್ತೆ ಸ್ಟೆಪ್ಸ್ ಗಳಿಗೆ ಸೊ 2 ಮಾರ್ಕ್ಸ್ ಅನ್ನ ಇಡ್ತಾರೆ. ಸೊ ಟೋಟಲ್ 6 ಮಾರ್ಕ್ಸ್ ಆಗುತ್ತೆ. ಸೊ ಈ ಆನ್ಸರ್ಸ್ ಗಳು ನಿಮ್ಗೆ ಏನಾದ್ರು ಬಂದಿದ್ರೆ ಇದು ಸೊಲ್ಯೂಷನ್. ಈ ಸೊಲ್ಯೂಷನ್ ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಈಗ ಲಾಸ್ಟ್ ಮಾಡ್ಯೂಲ್ ಗೆ ಹೋಗೋಣ. ಲಾಸ್ಟ್ ಮಾಡ್ಯೂಲ್ ನಲ್ಲಿ ಆಲ್ಮೋಸ್ಟ್ ರಿಪೀಟೆಡ್ ಆದಂತ ಕ್ವಶನ್ ಗಳಿತ್ತು, ಕಂಪ್ಲೀಟ್ ಥಿಯರಿ ಕ್ವಶನ್ಸ್, ಡೈಗ್ರಾಮ್ ಗಳು ಕಡಿಮೆ ಇತ್ತು. ಸೊ ಮಾಡ್ಯೂಲ್ 5 ನಲ್ಲಿ 9th A ಕ್ವಶನ್, ಎಕ್ಸ್ಪ್ಲೈನ್ ಟೈಪ್ಸ್ ಅಂಡ್ ಪ್ರಾಪರ್ಟೀಸ್ ಆಫ್ ಸಿರಾಮಿಕ್ಸ್. ಟೈಪ್ಸ್ ಅಂಡ್ ಪ್ರಾಪರ್ಟೀಸ್ ಆಫ್ ಸಿರಾಮಿಕ್ಸ್ ಕೇಳಿದ್ರು. ಸೊ ಅಗೇನ್ ಇದರಲ್ಲಿ ಟೈಪ್ಸ್ ಇಲ್ಲಿದೆ ನೋಡಿ, ಸೊ ಡಿಫ್ರೆಂಟ್ ಟೈಪ್ಸ್ ಮತ್ತೆ ಪ್ರಾಪರ್ಟೀಸ್ ನ ಹಾಕಿದ್ದೀನಿ. ಸೊ ಇದನ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಅಗೇನ್ ಇನ್ 9th B ಕ್ವಶನ್, 9th B ಕ್ವಶನ್ ಮಾಡ್ಯೂಲ್ 5 ನಲ್ಲಿ, ಎಕ್ಸ್ಪ್ಲೈನ್ ಇಂಜೆಕ್ಷನ್ ಅಂಡ್ ಮೋಲ್ಡಿಂಗ್ ಪ್ರೊಸೆಸ್ ಫಾರ್ ಪ್ರೊಡ್ಯೂಸಿಂಗ್ ಪಾಲಿಮರ್ಸ್. ಇಂಜೆಕ್ಷನ್ ಮೋಲ್ಡಿಂಗ್ ಸರ್ ಕೇಳಿದ್ರೆ, ಇಂಜೆಕ್ಷನ್ ಮೋಲ್ಡಿಂಗ್ ಇಲ್ಲಿದೆ ನೋಡಿ, ಈ ಡೈಗ್ರಾಮ್ ನ ಹಾಕ್ಬೇಕು, ಅದ್ರ ವರ್ಕಿಂಗ್ ಇಲ್ಲಿ ನಾ ತೋರಿಸಿದ್ದೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಇಂಜೆಕ್ಷನ್ 6 ಮಾರ್ಕ್ಸ್ ಕೇಳೋರಿಂದ ಈ ಡೈಗ್ರಾಮ್ ನ ಹಾಕಿ ಅದನ್ನ ವರ್ಕಿಂಗ್ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ವರ್ಕಿಂಗ್ ಅಂತ ಕೇಳಿದ್ದಾರೆ ಕ್ಲಿಯರ್ ಆಗಿ, ಎಕ್ಸ್ಪ್ಲೈನ್ ಇಂಜೆಕ್ಷನ್ ಅಂಡ್ ಮೋಲ್ಡಿಂಗ್ ಪ್ರೊಸೆಸ್ ಫಾರ್ ಪ್ರೊಡ್ಯೂಸಿಂಗ್ ಪಾಲಿಮರ್ಸ್, ಅದು ಯಾವ ರೀತಿ ವರ್ಕ್ ಆಗುತ್ತೆ. ಸೊ ಈ ಡೈಗ್ರಾಮ್ ಹಾಕಿ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಆಮೇಲೆ ಈ ಫಿಗರ್ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಅನಿಮೇಷನ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಯಾವ ರೀತಿ ಪಾಲಿಮರ್ ಕಾಂಪೋನೆಂಟ್ ಪ್ರೊಡ್ಯೂಸ್ ಆಗುತ್ತೆ ಮೋಲ್ಡ್ ನಲ್ಲಿ, ಇಂಜೆಕ್ಷನ್ ಮೋಲ್ಡ್ ನಲ್ಲಿ ಅಂತ ಹೇಳಿ ತೋರಿಸ್ತಿದ್ದೀನಿ. ಆ ರೀತಿ ನೀವು ಮಾಡಿದ್ರೆ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಅಗೇನ್ ಇನ್ 9th C ನಲ್ಲಿ ಏನಿತ್ತು, ಲಿಸ್ಟ್ ಔಟ್ ದ ವೇರಿಯಸ್ ಅಪ್ಲಿಕೇಶನ್ ಆಫ್ ಸಿರಾಮಿಕ್ ಪಾಲಿಮರ್, ಸಿರಾಮಿಕ್ಸ್ ಅಂಡ್ ಪಾಲಿಮರ್ಸ್, ಅಪ್ಲಿಕೇಶನ್ಸ್ ಆಫ್ ಸಿರಾಮಿಕ್ಸ್ ಅಂಡ್ ಪಾಲಿಮರ್ಸ್ ಅಂತ ಕೇಳಿದ್ರು. ಸೊ ಸಿರಾಮಿಕ್ಸ್ ಬಹಳಷ್ಟು ಯೂಸ್ ಆಗ್ತದೆ, ಸೊ ಬಿಕಾಸ್ ಆಫ್ ಇಟ್ಸ್ ಲೋ ವೇಟ್, ಲೋ ವೇಟ್ ಅದು, ಇಟ್ ಈಸ್ ಯೂಸ್ ಆಸ್ ಅ ಥರ್ಮಲ್ ಇನ್ಸುಲೇಟರ್. ಸೊ ಮೇನ್ ಅಡ್ವಾಂಟೇಜ್ ಏನಪ್ಪ ಅದ್ರ ಅಪ್ಲಿಕೇಶನ್ ಅಂತಂದ್ರೆ, ಇಟ್ ಹ್ಯಾಸ್ ಬಿನ್ ಯೂಸ್ಡ್ ಆಸ್ ಅ ಥರ್ಮಲ್ ಇನ್ಸುಲೇಟರ್. ಹಾಗೆ ಅದೇ ರೀತಿ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಇದೆ, ಅದನ್ನ ನೀವು ಲಿಸ್ಟ್ ಔಟ್ ಪಾಯಿಂಟ್ ವೈಸ್ ಬರೆದ್ರೆ ಸಾಕು. 6 ಮಾರ್ಕ್ಸ್ ಇರುತ್ತೆ, 3 ಮಾರ್ಕ್ಸ್ ಪಾಲಿಮರ್ಸ್ ಗೆ, 3 ಮಾರ್ಕ್ಸ್ ಸಿರಾಮಿಕ್ಸ್ ಗೆ ಮಾರ್ಕ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಸೊ ಪಾಲಿಮರ್ಸ್ ಅಂತ ಹೇಳೋದ್ ಅವಶ್ಯಕತೆ, ದೇರ್ ಆರ್ ಎನ್ ನಂಬರ್ ಆಫ್ ಅಪ್ಲಿಕೇಶನ್ಸ್, ನೀವು ಯಾವ್ದನ್ನಾದ್ರೂ ಕೂಡ ಬರಿಬಹುದು. ಸೊ ಯಾಕಂದ್ರೆ ದೇರ್ ಆರ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ಪಾಲಿಮರ್ಸ್ ಲಿಂತ ಸಿಗುತ್ತೆ. ಈಗ ಲಾಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ ನಲ್ಲಿ 10A. ಸೊ ವಾಟ್ ಆರ್ ದ ಸ್ಮಾರ್ಟ್ ಮಟೀರಿಯಲ್ಸ್, ಡಿಸ್ಕಸ್ ದ ಫಂಕ್ಷನಿಂಗ್ ಆಫ್ ಶೇಪ್ ಮೆಮರಿ ಅಲಾಯ್ ಅಂತ ಕೇಳಿದ್ದಾರೆ. ಸೊ ಸ್ಮಾರ್ಟ್ ಮಟೀರಿಯಲ್ಸ್ ನ ಡೆಫಿನೇಷನ್ ಬರಿಬೇಕು, ಮತ್ತೆ ಡಿಸ್ಕಸ್ ದ ಫಂಕ್ಷನಿಂಗ್ ಆಫ್ ಶೇಪ್ ಮೆಮರಿ ಅಲಾಯ್ ಅಂತ ಕೇಳಿದ್ದಾರೆ. ಸೊ ಹೀಗಾಗಿ ಇಲ್ಲಿ 2 ಮಾರ್ಕ್ಸ್ ಏನಿದೆಲ್ಲ, ಡೆಫಿನೇಷನ್ ಫಾರ್ ಸ್ಮಾರ್ಟ್ ಮಟೀರಿಯಲ್ಸ್, ವಾಟ್ ಆರ್ ಸ್ಮಾರ್ಟ್ ಮಟೀರಿಯಲ್ಸ್, ಆ ಡೆಫಿನೇಷನ್ ಗೆ 2 ಮಾರ್ಕ್ಸ್. ಆ ಡೆಫಿನೇಷನ್ ಇಲ್ಲಿ ಆಲ್ರೆಡಿ ತೋರಿಸಿದ್ದೀನಿ, ಮತ್ತೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಈಗ ನೆಕ್ಸ್ಟ್ ಇನ್ನೊಂದು ಏನ್ ಕೇಳಿದ್ದಾರೆ, ಡಿಸ್ಕಸ್ ದ ಫಂಕ್ಷನಿಂಗ್ ಆಫ್ ಶೇಪ್ ಮೆಮರಿ ಅಲಾಯ್, ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಡೆಫಿನೇಷನ್ ಕೇಳಿಲ್ಲ ಅವರು, ಶೇಪ್ ಮೆಮರಿ ಅಲಾಯ್, ವಾಟ್ ಈಸ್ ಶೇಪ್ ಮೆಮರಿ ಅಲಾಯ್ ಅಂತ ಕೇಳಿಲ್ಲ, ಫಂಕ್ಷನಿಂಗ್ ಅಂತ ಕೇಳಿದ್ರೆ. ಸೊ ಹಾಗಾಗಿ ವಾಟ್ ಈಸ್ ಶೇಪ್ ಮೆಮರಿ ಅಲಾಯ್, ಹೌ ಇಟ್ ವರ್ಕ್ಸ್, ಹೌ ಇಟ್ ಈಸ್ ಫಾರ್ಮ್ ಅಂತ ನೀವು ಎಕ್ಸ್ಪ್ಲೈನ್ ಮಾಡಿ. ಮತ್ತೆ ಈ ಡೈಗ್ರಾಮ್ಸ್ ಗಳನ್ನ ತೆಗೆದ್ರೆ ಮೋರ್ ಚಾನ್ಸಸ್ ಇರುತ್ತೆ ಕಂಪ್ಲೀಟ್ 8 ಮಾರ್ಕ್ಸ್ ಸಿಗಕ್ಕೆ. ಸೊ ಇಲ್ಲಿ ಏನ್ ಮಾಡಿರ್ತಾರೆ, ಈ 6 ಮಾರ್ಕ್ಸ್ ಅನ್ನ ಈ ಕಂಪ್ಲೀಟ್ ಈ ಸೆಕ್ಷನ್ ಗೆ ನೀಡಿರ್ತಾರೆ. ಅಂದ್ರೆ ಫಂಕ್ಷನಿಂಗ್ ಆಫ್ ಶೇಪ್ ಮೆಮರಿ ಅಲಾಯ್ ಏನ್ ಡಿಸ್ಕಷನ್ ಮಾಡ್ತೀವಿ ಅಲ್ಲಿ 6 ಮಾರ್ಕ್ಸ್ ನೀಡಿ, ಇನ್ನು 2 ಮಾರ್ಕ್ಸ್ ಈ ಸ್ಮಾರ್ಟ್ ಮಟೀರಿಯಲ್ ಇದಕ್ಕೆ ಡೆಫಿನೇಷನ್ ಗೆ ನೀಡಿರ್ತಾರೆ. ಅದೇ ರೀತಿ ಈಗ 10B ಕ್ವಶನ್, 10B ಏನಿತ್ತು, ಎಕ್ಸ್ಪ್ಲೇನ್ ಬಯೋಲಾಜಿಕಲ್ ಅಂಡ್ ಅದರ್ ಅಪ್ಲಿಕೇಶನ್ ಆಫ್ SMA. SMA ಅಂದ್ರೆ ಸ್ಮಾರ್ಟ್, ಪ್ರೀವಿಯಸ್ ಏನ್ ಕೇಳಿದ್ರು ಅದೇ SMA. ಓಕೆ, ಈ SMA ಅಲ್ಲಿ ಏನ್ ಹೇಳ್ತಾರೆ, ಸೊ 6 ಮಾರ್ಕ್ಸ್ ಕೇಳಿದ್ರು ಬಯೋಲಾಜಿಕಲ್ಗೆ ಮತ್ತು ಅದರ್ ಅಪ್ಲಿಕೇಶನ್ ಅಂತ ಹೇಳಿದ್ರು. ಸೊ ಬಯೋಲಾಜಿಕಲ್ ಅಪ್ಲಿಕೇಶನ್ಸ್ ಆಲ್ರೆಡಿ ದೇರ್ ಆರ್ ನಂಬರ್ ಆಫ್ 6 ಅಪ್ಲಿಕೇಶನ್ಸ್ ಇದೆ, ಕೇಳಿರೋದು 6 ಪಾಯಿಂಟ್ಸ್. ಸೊ ಮತ್ತೆ ಅದರ್ ಅಪ್ಲಿಕೇಶನ್, ಸೊ ಅದಕ್ಕೆ ಏನ್ ಮಾಡ್ತಾರೆ, 6 ಮಾರ್ಕ್ಸ್ ನಲ್ಲಿ 4 ಮಾರ್ಕ್ಸ್ ಇಲ್ಲಿ ನೀಡಿ, ಇನ್ ರಿಮೈನಿಂಗ್ 2 ಮಾರ್ಕ್ಸ್ ಅನ್ನ ಇಲ್ಲಿ ನೀಡಿರ್ತಾರೆ. ಸೊ ಟೋಟಲ್ 6 ಮಾರ್ಕ್ಸ್ ಈ ರೀತಿ ಡಿಫ್ರೆಂಟ್ ಡಿವೈಡ್ ಮಾಡ್ತಾರೆ. ಲಾಸ್ಟ್ ಕ್ವಶನ್, ಮಟೀರಿಯಲ್ ಸೈನ್ಸ್ ಪೇಪರ್ ನ ಲಾಸ್ಟ್ ಕ್ವಶನ್ ಏನಾಗಿತ್ತಪ್ಪ ಅಂತಂದ್ರೆ, ವಾಟ್ ಆರ್ ದ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ ಫಾರ್ ದ ಸಿಲೆಕ್ಷನ್ ಆಫ್ ಮಟೀರಿಯಲ್ಸ್ ಡಿಸ್ಕಸ್ ಅಂತ ಹೇಳಿದ್ರು. ಸೊ ಜನರಲ್ ಆಗಿ ಬರೆದ್ರು ಕೂಡ ಎಲ್ಲಾ ಮೆಕ್ಯಾನಿಕಲ್ ವಿಭಾಗದ ಎಲ್ಲಾ ವಿದ್ಯಾರ್ಥಿಗಳು ಗೊತ್ತೇ ಇರುತ್ತೆ, ಮಟೀರಿಯಲ್ ಯಾವ ರೀತಿ ಸೆಲೆಕ್ಷನ್ ಮಾಡ್ತೀವಿ ನಾವು, ಬೇಸ್ಡ್ ಆನ್ ಅವೈಲೇಬಿಲಿಟಿ, ಕಾಸ್ಟ್, ಮೆಕ್ಯಾನಿಕಲ್ ಪ್ರಾಪರ್ಟಿ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಕನ್ಸಿಡರೇಷನ್.
ಇವುಗಳ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ದಟ್ ಈಸ್ ಮೋರ್ ದನ್ ಎನಫ್. ಸೊ ನಿಮ್ಗೆ ಅಲ್ಲಿ 6 marks ಡಿಸ್ಕಸ್ ಅಂತ ಹೇಳಿರೋ ಕಾರಣ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು, ಪ್ರತಿಯೊಂದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಅವೈಲಬಿಲಿಟಿ ಅಂದ್ರೆ ಹೆಂಗೆ, ಟ್ರಾನ್ಸ್ಪೋರ್ಟೇಷನ್ ಆ ರೀತಿ, ಕಾಸ್ಟ್ ಬೇಸ್ಡ್ ಆನ್ ದ ಕಾಸ್ಟ್ ಯಾವ್ದು ಕಾಸ್ಟ್ ಇರುತ್ತೆ, ಹೆಂಗೆ ಮಟೀರಿಯಲ್. ಮತ್ತೆ ಮೆಕ್ಯಾನಿಕಲ್ ಪ್ರಾಪರ್ಟಿ ಅಂದ್ರೆ ಟೆನ್ಸೈಲ್ ಸ್ಟ್ರೆಂತ್, ಮಷಿನಾಬಿಲಿಟಿ, ಹಾರ್ಡ್ನಾಬಿಲಿಟಿ, ಇವರ ಎಲ್ಲ ಕಾಂಪೋನೆಂಟ್ನ. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕನ್ಸಿಡರೇಷನ್, ಯಾವ ರೀತಿ ನಾವು ಈ ಮಟೀರಿಯಲ್ ನ ಯಾವ ರೀತಿ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಅದನ್ನ ನೋಡಿ ಇವನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ದಟ್ ಈಸ್ ಮೋರ್ ದೆನ್ ಎನಫ್ ಆಗುತ್ತೆ. ಸೊ ಹೋಪ್ ವಿದ್ಯಾರ್ಥಿಗಳೇ, ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇತ್ತೀಚೆಗೆ ನಡೆದಂತಹ ಮಟೀರಿಯಲ್ ಸೈನ್ಸ್ ನ ಸಂಪೂರ್ಣ 10 questions ಮೇನ್ ಕ್ವಶನ್ಸ್ ಗಳ ಅಲಾಂಗ್ ವಿತ್ ಸಬ್ ಕ್ವಶನ್ಸ್ ಗಳ ಸೊಲ್ಯೂಷನ್ ನಾನು ನೀಡಿದ್ದೀನಿ. ಸೊ ನಾವು ಈಗ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುವುದು, ನಾವು ಎಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ಅಥವಾ ಯಾವ್ದು ಆನ್ಸರ್ ಕರೆಕ್ಟ್ ಆಗಿದೆ, ಎಷ್ಟು ಮಾರ್ಕ್ಸ್ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಮ್ ನಲ್ಲಿ ಅಂತ ನೀವು ಈಗ ಒಂದು ಜಜ್ಮೆಂಟ್ ತಗೋಬಹುದು. ಸೊ ಮತ್ತೆ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಲಿಕ್ ಆನ್ ಸಬ್ಸ್ಕ್ರೈಬ್ ಬಟನ್ ಅಂಡ್ ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಅಪ್ಡೇಟ್ಸ್ ಫ್ರಾಮ್ ಆಲ್ ಅಕಾಡೆಮಿ.